ಜೊತೆ ದೇವರು ಮಾತಾಡ್ತಾ ಇರ್ತಾರೆ, ನೀವು ಕೇಳಿಸ್ಕೊಳ್ಳೋದಿಲ್ಲ. ಕೆಲವು ಸಮಯದಲ್ಲಿ ದೇವರು ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ದೇವರು ತುಂಬ ಗಟ್ಟಿ ಶಬ್ದದಿಂದನೇ ಮಾತಾಡ್ತಾರೆ ಅಂತ ಯಾರಾದರೆ ಆ ಥರ ಒಂದು ನೆನಪಿದ್ರೆ ಆಗಲ್ಲ. ದೇವರು ನಿಧಾನವಾಗಿ ಮಾತಾಡುವ ದೇವರು. ಆಮೆನ್. ನಿಧಾನವಾಗಿ ದೇವರು ಮಾತಾಡುವ ಮಾತಲ್ಲಿ ಯಾವತ್ತೂ ಕೋಪ, ಕೈತನ ಅದೆಲ್ಲ ಇರೋದಿಲ್ಲ. ದೇವರು ಮಾತಾಡುವಾಗ ಅದು ನಿಮಗೆ ಆಶ್ವಾಸನೆ ತರ್ತದೆ, ಧೈರ್ಯ ತರ್ತದೆ, ನಂಬಿಕೆ ತರ್ತದೆ, ನಿರೀಕ್ಷೆ ಭರವಸೆ ತರುವ ಆ ದೇವರಾಗಿದ್ದಾರೆ. ಹಲ್ಲೆಲೂಯ. ಹಾಗ ದೇವರು ಈ ದಿನಗಳಲ್ಲಿ ನಮ್ಮ ಜೊತೆ ಮಾತಾಡಲಿಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ನಮ್ಗೆ ಏನು ಮಾಡ್ತಾರೆ ಅಂದರೆ, ಬಾ ಬಾ ಡೊಮಿನಿಕ್ ನೀನು ಅವ್ರಿಗೆ ಹೇಳು, ನಾನು ಎಷ್ಟೋ ಜನ ಮಾತಾಡ್ತಾ ಇದ್ದೀನಿ ಆದರೆ ಅವ್ರು ಕೇಳಿಸ್ಕೊಳ್ತಾ ಇಲ್ಲ, ಅದಕ್ಕೇ ಈ ಮೆಸೇಜ್ ಕೊಟ್ಟಿದ್ದಾರೆ. ನನಗೂ ನಿಮಗೂ ಕೂಡ ಸೇರಿಸಿ ದೇವರು ಮಾತಾಡ್ತಾರೆ, ಕೇಳಿಸ್ಕೋಬೇಕು ನಾವು, ಕೇಳಿಸ್ಕೋಬೇಕು. ಚೆನ್ನಾಗಿ ಜಗಳ ಆಗ್ತದೆ ಅಂತ ತಿಳ್ಕೊಳ್ಳಿ, ಗಂಡ ಹೆಂಡತಿ ಮಧ್ಯದಲ್ಲಿ ಸಡನ್ಲಿ ದೇವರು ಹೇಳ್ತಾರೆ, ಮಧ್ಯ ಸುಮ್ಗಿರು ಅಂತಾರೆ. ಅದನ್ನು ಕೇಳಿಸ್ಕೊಳ್ತೀವಿ ನೋಡಿ, ಅಲ್ಲೇ ನಮಗೆ ಜಯ. ಈಗ ಕೆಲಸ ಸಮಯದಲ್ಲಿ ಏನು ಮಾಡ್ತೀವಿ ಅಂದ್ರೆ ಅದನ್ನು ಕೇಳಿಸ್ಕೊಳ್ಳೋ, ಅದನ್ನು ಓವರ್ಟೇಕ್ ಮಾಡಿ ನಾನೇ ಸುಮ್ಗಿರ್ಬೇಕಂತ ಅದನ್ನು ಮೀರಿ ಮಾಡ್ತೀವಿ ನೋಡಿ. ಆ ಪ್ರಶ್ನೆ ಎಲ್ಲ ಕೆಲವು ಸಮಯದಲ್ಲಿ ಜೈಲು, ಪೊಲೀಸು ಅಲ್ಲೂ ಹೋಗಿ ಮುಗೀತದೆ. ಆಗ ಆಮೇಲೆ ನಾನು ಪ್ರಾರ್ಥನೆ ಮಾಡೋದಲ್ಲ, ನಾನು ಚರ್ಚೆಗೆ ಹೋಗಿಲ್ಲ, ನಿಮ್ಮ ಜೊತೆ ದೇವರು ಮಾತಾಡಿದಾರಲ್ಲ, ನಿಮ್ಮ ಸುಮ್ಗಿರ ಕೇಳಿದ್ರಲ್ಲ. ಹಲ್ಲೆಲೂಯ. ಅದಕ್ಕೆ ದೇವ್ರ ಮಕ್ಕಳು ಕೇಳಿಸ್ಕೋಬೇಕು ನಾವು ಈ ದಿನಗಳಲ್ಲಿ. ದೇವ್ರು ನಮಗೆ ಸಹಾಯ ಮಾಡಲಿ. ಹೇಗೆ ನಾನು ಅದನ್ನು ಕೇಳಿಸ್ಕೊಳ್ಳೋದಂತ ಒಂದು ಸಾರಿ ನಾನು ಮುಂಚೆ ಹೇಳಿದ್ದೀನಿ, ಇವತ್ತು ಒಂದು ಗಂಟೆ ತನಕ ನಾನು ಬಿಡೋದಿಲ್ಲ. ಅದಂಗೆ ನನಗೆ 2 ಗಂಟೆ ಬೇಕು, ಮೆಸೇಜ್ ಮುಗಿಬೇಕು 2 ಗಂಟೆ, ನಾನು 10:30 ಬಿಟ್ಟೆ ಅಂತ ಅನಿಸುತ್ತೆ ತಮಿಳಲ್ಲಿ ಕೂಡ. ಅದರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು. ನೋಡೋಣ, ಒಂದು ವೇಳೆ ಪವಿತ್ರಾತ್ಮ ಅಡ್ಜಸ್ಟ್ ಮಾಡಿದ್ರೆ ನಮಗೆ ಬೇಗ ಮುಗಿಸ್ಬಿಡಿ, 12:30 ಮುಗಿಸ್ತೀವಿ. ನಾನು ಮುಂಚೆ ಹೇಳಿದ್ದೀನಿ, ಒಂದು ಸಾರಿ ಕೂಡ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ವೇಳೆ ಅನೇಕರು ಹೊಸದಾಗಿ ಬಂದಿರ್ಬೋದು, ಒಂದು ಸಾರಿ ಒಂದು ಜಿಂಕೆ, ಒಂದು ತಾಯಿ ಜಿಂಕೆ, ಅದರ ಮರಿ, ಒಂದು ಚಿಕ್ಕ ಮರಿ ಇತ್ತು. ಅದಕ್ಕೆ ಹೇಳಿದ್ರು, ಅಪ್ಪ ನೀನು ಇಲ್ಲೇ ಇರು, ಎಲ್ಲೂ ಹೋಗ್ಬೇಡ, ಕಾಡು ತುಂಬ ಡೇಂಜರು, ಮೃಗಗಳಿದೆ, ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು, ನಿನಗೇನು ಬೇಕು ನಾನು ತಗೊಂಡು ಬಂದು ಬರ್ತೀನಿ, ನೀನು ಬೆಳೆದ ಮೇಲೆ ನೋಡೋಣ ಅಂತೇಳಿ ಈ ತಾಯಿ ಆ ಜಿಂಕೆ ಮರಿಗೆ ಹೇಳ್ಬಿಟ್ಟು ಸ್ವಲ್ಪ ಹೋಯಿತು, ಮುಂದೆ ಹೋಗಿತ್ತು. ಹೋಗಿ ಬರೋಷ್ಟರಲ್ಲಿ ಈ ಜಿಂಕೆ ಸುಮ್ಮಿರಲಿಲ್ಲ, ಮರಿ ಚಿಕ್ಕ ವಯಸ್ಸಲ್ಲ, ಸ್ವಲ್ಪ ಮುಂದೆ ಹೋಯಿತು. ತುಂಬ ಚೆನ್ನಾಗಿದೆ ಗಿಡ, ಗಿಡ ಹೂವೆಲ್ಲ, ಒಂದು ಸ್ವಲ್ಪ ಮುಂದೆ ಹೋಯಿತು. ಅಲ್ಲಿ ಒಂದು ಸ್ವಲ್ಪ ಮೊಸಲು ಇರೋದು ರ್ಯಾಬಿಟ್ ಅದೆಲ್ಲ ಇತ್ತು ಸ್ವಲ್ಪ, ಹಾಗೆ ಹಾಗೆ ಮುಂದೆ ಮುಂದೆ ಹೋಗ್ಬಿಡ್ತು. ಕರೆಕ್ಟಾಗಿ ಒಂದು ಸಿಂಹ ಅದನ್ನು ಹಿಡಿದು ಬಿಡ್ತು. ಆಮೇಲೆ ಹಿಡಿದು ಬಿಟ್ಟು ಏನು ಮಾಡುತ್ತು, ಈಗ ಬಿಡ್ದು ರೆಡಿ ಮಾಡಿಬಿಡ್ದು, ಸಾಯಿ ತಿನ್ನಕ್ಕೆ ರೆಡಿ ಮಾಡ್ಬೋದು ಸಿಂಹ. ಇಂಥ ಸಂದರ್ಭದಲ್ಲಿ ಈ ಸಿಂಹಗೆ ಒಂದು ಯೋಚನೆ ಬಂತು, ಒಂದು ಹೋಗಿ ಸ್ನಾನ ಮಾಡಿ ಬರೋಣ, ಬಂದು ಆಮೇಲೆ ತಿನ್ನೋಣ ಅಂತ ಸಿಂಹಗೆ ಯೋಚನೆ ಬಂತು. ಇದನ್ನು ಯಾರದ ಬಿಟ್ಬಿಟ್ಟು ಹೋಗೋಗಿತ್ತು. ಅಷ್ಟರಲ್ಲೇ ಕರೆಕ್ಟಾಗಿ ಒಂದು ನರಿ ಬಂದ್ಬಿಡ್ತು ಅಲ್ಲಿಂದ. ನರಿ ಬಂದ ತಕ್ಷಣ ಸಿಂಹ ಹೇಳ್ತು, ಸ್ವಲ್ಪ ನೋಡ್ಕೊಪ್ಪ ಇದನ್ನು, ನಾನು ಹೋಗಿ ಸ್ನಾನ ಮಾಡಿ ಬರ್ತೀನಿ. ಸರಿ, ನರಿ ನೋಡ್ಕೊಂಡಿತ್ತಿದ್ದಾನೆ. ಈ ನರಿಗೆ ಬಾಯಿಲಿ ನೀರು ಬರೋಕ್ಕೆ ಶುರು ಆಗ್ಬಿಡ್ತು. ವಾ, ಇಷ್ಟು ಒಳ್ಳೆ ಸೂಪರ್ ಫ್ರೆಶ್ ಹೈದರಾಬಾದಿ ಬಿರಿಯಾನಿ ಇಟ್ಟಿರುವಾಗ ನೋಡ್ಕೊಂಡ್ರೆ ಹೆಂಗೆ ನೋಡ್ತದೆ, ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡೋಣ. ನಮ್ಮ ಮಕ್ಕಳೆಲ್ಲ ನೋಡಿ, ಬರ್ತ್ಡೇ ಕೇಕ್ ಕಟ್ ಮಾಡಿಸ್ಲೇ ಸ್ವಲ್ಪ ಕ್ರೀಮ್ ಟಚ್ ಮಾಡಿರ್ತಾರೆ, ಹಾಗೆ ಮಕ್ಕಳು ಏನು ಮಾಡ್ತೀರ, ಅದು ಕೂಡ ಮಗುಲ್ಲ. ಹಾಗೆ ಇದು ಮಾಯಲ್ಲಿ ನೀರು ಬಂದ್ಬಿಡ್ತು. ಸರಿ, ಏನು ಮಾಡಿತು, ತಡಿಯೋಕ್ಕಾಗಲಿಲ್ಲ, ಟೆನ್ಷನ್, ಶೋಧನೆ ಸಹಿಸೋಕ್ಕಾಗಲಿಲ್ಲ. ಒಂದು ಕಿವಿ ತಿನ್ಬಿಡ್ತು, ಈಗ ಒಂದು ಕಿವಿ ಈ ತಿಂದ ಪ್ರಾಬ್ಲಮ್, 2 ಕಿವಿ ತಿನ್ಬಿಡ್ತು ಈಗ ನರಿ. ಸಿಂಹ ಸ್ನಾನ ಎಲ್ಲ ಬಂದು ಮಾಡಿ ಬಂದು ಈಗ ಏನೇನು ತಿನ್ನಬೇಕು ನೋಡು, 2 ಕಿವಿಗಳಿಲ್ಲ. ಏನೋ ತಿಂದೀಯಾ, ಇದೆ ಕಿವಿ ಎಲ್ಲಿ ಇತ್ತು, ನರಿ ಹೇಳ್ದಿದ್ದ ಕಿವಿನೇ ಇಲ್ಲ ಇದಿಗೆ, ಇದು ಹುಟ್ಟುವಾಗಲೇ ಕಿವಿ ಇರಲಿಲ್ಲ. ಇಲ್ಲ ಇಲ್ಲ, ನೀನು ಏನು ಸುಳ್ಳು ಹೇಳ್ದೆ, ಏನೋ ಇದರಲ್ಲಿ ಮೋಸ ಇದೆ. ಹಂಗೆ ಹಿಂಗೆ ವಾದ ಆಯಿತು. ಲಾಸ್ಟಲ್ಲಿ ಈ ಸಿಂಹ ಎಂತರ್ಮಾಣ ಮಾಡಿದ್ರೆ ಈ ಜಿಂಕೆ ಇದೆ ಅಲ್ಲ, ಅದ್ರ ತಾಯಿನ ಕರೆಸೋಣ, ಅದಕ್ಕೆ ಕೇಳೋಣ. ಈಗ ತಾಯಿನ ಕರೆಸಿದ್ರು, ತಾಯಿ ಇದ್ರೆ ಕೇಳಿದ ಸಿಂಹ, ಇದಕ್ಕೆ ಈ ಜಿಂಕೆ ಮರಿಗೆ ಕಿವಿ ಇತ್ತಾ, ಅವ್ರ ತಾಯಿ ಏನು ಹೇಳಿದ್ರು ಗೊತ್ತಾ, ಇದಕ್ಕೆ ಕಿವಿ ಇಲ್ಲ ಅಂತ ಹೇಳಿದರು, ಇದಕ್ಕೆ ಕಿವಿ ಇರಲಿಲ್ಲ ಅಂತ ಹೇಳಿದರು. ಇದಕ್ಕೆ ಕಿವಿ ಇದ್ದಿದ್ದರೆ ಈ ಥರ ನಿನ್ನ ಕೈಲಿ ಈ ಥರ ಪರಿಸ್ಥಿತಿಯಲ್ಲಿ ಇರ್ತಾ ಇರಲಿಲ್ಲ. ಅಂದರೆ ಅದಕ್ಕೆ ಕಿವಿ ಇತ್ತು, ಕೇಳುವ ಕಿವಿ ಇರಲಿಲ್ಲ. ತನ್ನ ತಾಯಿ ಹೇಳಿದ ಆ ಶಬ್ದವನ್ನು ಕೇಳಿಸ್ಕೊಳ್ಳುವ ಕಿವಿ ಇರಲಿಲ್ಲ. ಚರ್ಚಲ್ಲಿ ಬರುವಾಗ ಅದಕ್ಕೆ ಯೇಸುಸ್ವಾಮಿ ಮಾರ್ಕಲ್ಲಿ 15 ಮತ್ತೆ ಹೇಳ್ತಾರೆ, ಕಿವಿ ಇರೋರು ಕೇಳಿಸ್ಕೊಳ್ಳಿ, ಕಿವಿ ಇರೋರು ಕೇಳಿಸ್ಕೊಳ್ಳಿ. ನಾವೇನು ಮಾಡ್ತೀವಿ ಇಲ್ಲಿ ಬಂದರೆ, ನೀವು ನೋಡ್ತೀರ ನಾನು, ವಾ ಎಲ್ಲ ಚೆನ್ನಾಗಿ ಕೇಳ್ತಾ ಇದ್ದೀರಾ ಅಂತ. ಆದರೆ ಕೆಲವರೆಲ್ಲ ಏನು ಪ್ಲ್ಯಾನ್ ಮಾಡಿರ್ತೇವೆ ಗೊತ್ತಾ, ಹೋಗಿ ಆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕ್ಬಿಟ್ಟು ಅದನ್ನೇ ತಿದ್ದುಬಿಟ್ಟು ಆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದುಬಿಟ್ಟು ಏನು ಸ್ವಲ್ಪ ಇವತ್ತೇನಾದ್ರೆ ನೈಟ್ಗೆ ಏನೋ ಚಿಕನ್ಗೆ ಏನು ಮಾಡೋಣ, ಇವತ್ತು ಮಧ್ಯಾಹ್ನ ಏನೋ ಅಡ್ಜಸ್ಟ್ ಮಾಡಬೇಡ, ಹೀಗೆ ಇವ್ರು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ನಾವು ಪ್ರಸಂಗ ಮಾಡ್ತಾ ಇರೋದು ಎಲ್ಲ ಫುಲ್ ಇಲ್ಲೇ ಎಲ್ಲ ಕೇಳ್ತಾ ಇದೆ. ಇಲ್ಲ, ನೀವು ಕಿವಿ ಕೊಟ್ಟು ಕೇಳಬೇಕು. ನೀವು ಹಲ್ಲೆಲೂಯ. ಬಸ್ ಸಿಗ್ತದೆ ಇಲ್ವೋ, ಇವತ್ತು ಪ್ರಾರ್ಥನೆ ಮಾಡಿಸ್ಕೊಳ್ಳೋದು ಬೇಡ, ಇವತ್ತು ಹೋಗ್ಬಿಡೋಣ. ಅಲ್ಲಿ ಪಾಸ್ತರ ಹೋದ್ರೆ ಅವರು ಅವರು ಒಂದು ಒಂದೇ ಕಡೆ ನಿಂತು ಪ್ರಾರ್ಥನೆ ಮಾಡ್ತಾರೆ. ಇದಕ್ಕೆ ಚೇಂಜ್ ಮಾಡಿಬಿಟ್ಟಿದ್ದೀನಿ ಈಗ, ಇಲ್ಲೊಂದು ಪ್ರಾರ್ಥನೆ, ಹೀಗೊಂದು ಪ್ರಾರ್ಥನೆ, ಹೀಗೊಂದು ಪ್ರಾರ್ಥನೆ, ಇಲ್ಲದ್ರೆ ಪಾಪ ಇಲ್ಲಿ ನಿಂತಿರೋ ಇಲ್ಲೇ ನಿಂತಿರ್ತಾರೆ. ಹಾಗೆ ಹೀಗೆ ಮನಸ್ಸು, ಈಗ ಗಂಡಸು ಏನು ಮಾಡ್ತಾರೆ, ಹೋಗೋ ದಾರಿ ಇದೆ, ಹಂಗೆ ಮಾಡಿಬಿಡೋಣ, ಅಲ್ಲಿ ಕೊಟ್ಬಿಡೋಣ, ಅವ್ರನ್ನ ಮೀಟ್ ಮಾಡಿಬಿಡೋಣ, ಇವ್ರು ಬರೋಕ್ಕೆ ಹೇಳಿದ್ದಾರೆ.
ಈಗ ಮನಸ್ಸು ಮಾತ್ರ ಇಲ್ಲಿ, ಶರೀರ ಮಾತ್ರನೇ ಇದೆ, ಮನಸ್ಸು ಬೇರೆ ಕಡೆ ಇದೆ. ಅದರಿಂದನೇ ಕೆಲವು ವಾಕ್ಯಗಳು ಕೇಳ್ತಿರೋದು ನಮ್ಮ ಜೀವಿತದಲ್ಲಿ ಫಲ ಕೊಡ್ತಾ ಇಲ್ಲ. ಇನ್ನು ಮೇಲೆ ನೀವು ಬರುವ ಸಮಯದಲ್ಲಿ ಆ ಒಂದು ಗಂಟೆ ಟೈಮು ವಾಕ್ಯಕ್ಕೆ ನಿಮ್ಮ ಮನಸ್ಸನ್ನು ಅದು ಕಡೆ ಕೊಡಬೇಕು. ಯಾಕಂದರೆ ದೇವರು ನಿಮ್ಮ ಜೊತೆ ಮಾತಾಡ್ತಾರೆ, ಆ ಮಾತಲ್ಲೇ ನಮಗೆ ಆರೋಗ್ಯ, ಆ ಮಾತಲ್ಲೇ ಉನ್ನತ ಸ್ಥಾನ. ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ವಿಮೋಚನೆ ಕಾಂಡ 15:26 ಬರ್ಕೊಳ್ಳಿ, ಕೆಲವು ಕಾರ್ಯಗಳನ್ನು ಹೇಳ್ಕೊಡ್ತೀನಿ. ಈ ಸಂದೇಶ ನೀವು ಅರ್ಥ ಮಾಡಿಕೊಂಡ್ರೆ ಇವತ್ತಿಂದ ನಿಮ್ಮ ಜೀವಿತನೇ ಚೇಂಜ್ ಆಗ್ಬಿಡ್ತದೆ. ಅಂದರೆ ನಿಮ್ಮ ಜೀವಿತ ಈಗಿದ್ದ ಆಗಿರೋದಿಲ್ಲ, ನಿಮ್ಮನ್ನು ಉನ್ನತ ಪಡಿಸಿ ತೋರಿಸುವರಾಗಿದ್ದಾರೆ. ಯಾಕೆಂದರೆ ದೇವರ ಶಬ್ದದಲ್ಲೇ ನಮ್ಮ ಆರೋಗ್ಯ, ದೇವರ ಶಬ್ದದಲ್ಲೇ ನಮ್ಮ ಬಿಡುಗಡೆ, ದೇವರ ಅರೇಮಲ್ಲೇ ನಮ್ಮ ಆಶೀರ್ವಾದ ಇರುತ್ತೆ. ಅದಕ್ಕೆ ಈ ಸಂದೇಶವನ್ನು ನೀ ಕೇಳಿದರೆ ಇನ್ನೊಂದು ನಾನು ಹೇಳ್ತೀನಿ ನೋಡಿ, ಈ ವಾರ ಕೇಳುವ ಈ ಸಂದೇಶನೇ ಮೆಡಿಟೇಟ್ ಮಾಡಿ, ಧ್ಯಾನಿಸಿ. ನಾಳೆ ಏನೋ ಧ್ಯಾನ ಮಾಡಿಬಿಡಿ. ದೇವ ಪಾಸ್ಟರ್ ಹೇಳಿದರು ದೇವರ ಶಬ್ದದ ಬಗ್ಗೆ ಈ ವಾರ ಮಾತಾಡಿದಲ್ಲ, ದೇವರೇ ಅವ್ರು ಸ್ವಲ್ಪ ಹೇಳ್ಕೊಟ್ರು ದೇವರೇ, ನನಗೆ ಇನ್ನೂ ನಿನ್ನ ಶಬ್ದವನ್ನು ಹೇಗೆ ಕೇಳಿಸ್ಕೋಬೇಕು ನನಗೆ ಹೇಳ್ಕೊಡಿ ದೇವರೇ, ನನಗೆ ತಿಳಿಸಿಕೊಡಿ ದೇವರೇ ಅಂತ ಕೇಳಿಬಿಟ್ಟು ಸತ್ಯ ವೇದವನ್ನು ಹುಡುಕಿ. ಯೇಸು ಸ್ವಾಮಿ ಏನು ಹೇಳಿದ್ರಿ, ಹುಡುಕಿ ನಿಮಗೆ. ಹಾಗೆ ಇದರಲ್ಲಿ ಹುಡುಕಕ್ಕೆ ಶುರು ಮಾಡಿ. ಯಾರ ಜೊತೆ ದೇವರು ಮಾತಾಡಿದರು? ಸ್ಯಾಮ್ಯುಯೆಲ್ ಜೊತೆ ಮಾತಾಡಿದರು, ಅಬ್ರಹಾಮ್ ಜೊತೆ ಮಾತಾಡಿದರು, ನನ್ನ ಜೊತೆ ಹೇಗೆ ಮಾತಾಡ್ತಾರೆ, ನನ್ನ ಮನೆ ಜೊತೆ ಹೇಗೆ. ಹಾಗೆ ನೀವು ಹುಡುಕಕ್ಕೆ ಶುರು ಮಾಡಬೇಕು. ಇದನ್ನೇ ಒಂದು ವಾರ ಮೆಡಿಟೇಟ್ ಮಾಡಬೇಕು. ವಾರ ಮುಗಿಯುವಾಗ ನೀವು ನೋಡಿ ದೇವರ ಶಬ್ದದ ಬಗ್ಗೆ ಒಂದು ಬಿರಿಯಾನಿ ಇರ್ತದೆ ನಿಮಗೆ. ಅಂದರೆ ಅಷ್ಟೊಂದು ತಿಳ್ಕೊಂಡಿರ್ತೀರಾ. ಇವತ್ತು ನಾವು ಕೇಳೋದನ್ನು ನಾನು ಧ್ಯಾನಿಸದೇ ಇರುವ ಕಾರಣನೇ ನಮಗೆ ಬರೋ ವಾರ ಏನು ಕೇಳಿದ್ದೀವಿ ಅಂತ ಗೊತ್ತಿಲ್ಲ. ಇಲ್ಲದ್ರೆ ನಮಗೆ ಒಂದು ಪರಿಸ್ಥಿತಿ ಬರುವಾಗ ಏನು ಮಾಡಬೇಕಂತ ಗೊತ್ತಾಗ್ತಲ್ಲ, ಯಾಕೆ ಮರ್ತೋಗ್ತಾ ಇದ್ದೀವಿ. ಅದರಿಂದ ಈ ವಾರವೆಲ್ಲ ದೇವರ ಶಬ್ದದ ಬಗ್ಗೆ ಮೆಡಿಟೇಟ್ ಮಾಡಿ, ಧ್ಯಾನ ಮಾಡಿ. ಯಾರ ಜೊತೆ ಎಲ್ಲ ಸತ್ಯವೇದದಲ್ಲಿ ದೇವರು ಮಾತಾಡಿದ್ದಾರೆ, ಯಾಕೆ ನನ್ನ ಜೊತೆ ದೇವರು ಮಾತಾಡೋದಿಲ್ಲ. ಹಾಗೆ ಕೆಲವು ರೋಷ ತಗೋಬೇಕು. ಬೈಬಲ್ ಸ್ಟಡಿಯಲ್ಲಿ ಅದೇ ಹೇಳ್ಕೊಡ್ತಾರೆ, ರೋಷ ಬರಬೇಕಂತೆ. ಹಲ್ಲೆಲೂಯಾ, ರೋಷ ಬರುವಾಗಲೇ ಮಾಡ್ತೀವಿ ನಾವು. ಹಾಗೆ ಅದನ್ನೇ ಧ್ಯಾನಿಸಿ. ನಾನು ಹೇಳ್ತೀನಿ ನೋಡಿ, ನಾನು ನಿಮಗೆಲ್ಲ ಏನು ಮಾಡ್ತೀವಿ, ಚಲಿ ಚಿಕ್ಕ ಮಕ್ಕಳಿಗೆ ಸ್ಪೂನಲ್ಲಿ ಹಾಲು ಕೊಡ್ತಾರೆ, ಹಾಗೆಯೇ ಈ ಭಾನುವಾರ ಒಂದು ಗಂಟೆನೆ ನಮಗೆ ಸ್ಪೂನಲ್ಲಿ ನಿಮಗೆ ಹಾಲು ಕೊಡುವ ಹಾಗೆ. ಯಾಕೆ ದೇವರ ವಾಕ್ಯ ಹಾಲಂತ ಪೌಲ್ ಪೇದ್ರು ಬರೆದಿದ್ದಾರೆ. ಆದರೆ ದೇವರು ಕೊಡುವಾಗ ಸಮುದ್ರಗಳನ್ನು ಕೊಡೋರಾಗಿರ್ತಾರೆ. ಒಂದು ನದಿಯ ಹಾರುವ ರೀತಿಯಲ್ಲಿ ಪ್ರಕಟಣೆಗಳನ್ನು, ಸತ್ಯಗಳನ್ನು ನಿಮಗೆ ದೇವರು ತಿಳಿಸಿಕೊಡ್ತಾರೆ. ನೀವು ಸತ್ಯ ತಿಳಿತೀರಾ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಯಾವ ಮನುಷ್ಯ ಮಾಡಲಿಕ್ಕಾಗಲ್ಲ, ಯಾವ ಪಾಸ್ಟರ್ ಮಾಡೋಕ್ಕಾಗಲ್ಲ, ಸತ್ಯ ಮಾಡುವುದಾಗಿರ್ತದೆ. ಅದಕ್ಕೆಲ್ಲ ಸಮಯದಲ್ಲಿ ನಾವು ಮಾಡಿದ್ರೆ ಇಲ್ಲ ಪಾಸ್ಟರ್ ಮಾಡಿದ್ರೆ ಯಾರು ಮಾಡಿದ್ರೆ ಟೆಂಪ್ರವರಿ ಆಗಿರ್ತದೆ. ಆದರೆ ಕುಮಾರನ್ ಬಿಡುಗಡೆ ಮಾಡಿದರೆ ಅದು ನಿಜವಾದ ಬಿಡುಗಡೆ ಆಗಿರ್ತದೆ. ಅದಕ್ಕೆ ನಾನು ನಿಮ್ಗೆ ಹೇಳೋದು, ನೀವು ಡೈರೆಕ್ಟಾಗಿ ದೇವ್ರ ಜೊತೆ ಕನೆಕ್ಟ್ ಆಗಬೇಕು. ಮೊನ್ನೆ ಕೂಡ ನಾನು ಒಬ್ಬರ ಹತ್ರ ಒಬ್ಬರನ್ನ ಸಂಧಿಸಿದೆ. ಅವ್ರನ್ನ ಮಧ್ಯದಲ್ಲಿದ್ದಾರೆ, ಅವ್ರನ್ನ ತಪ್ಪಂತ ಹೇಳೋದಿಲ್ಲ. ಸರಿ, ನೀವು ಕೆಲವು ಕಡೆ ಹೋಗುವಾಗ ಕೆಲವು ಏನೇನೋ ಹೇಳ್ಬಿಡ್ತಾರೆ ನಿಮಗೆ. ಒಬ್ಬರು ಹೋಗಿದ್ದಾರೆ, ನಿಮಗೆ ಶಾಪ ಇದೆ ಅಂತ ಹೇಳಿಬಿಟ್ಟಿದ್ದಾರೆ. ಆಮೇಲೆ ನಾನು ಅವ್ರಿಗೆ ಬಿಡಿಸಿ ಹೇಳಿದೆ, ಶಾಪ ಇತ್ತು ಕರೆಕ್ಟೇ, ಆದರೆ ಯೇಸು ಹತ್ರ ಬಂದ ಮೇಲೆ ಏನಾಯಿತು, ಯೇಸು ನಮ್ಮ ಶಾಪ ತಗೊಂಡು ಆತನ ಆಶೀರ್ವಾದ ನಮ್ಮ ಮೇಲೆ ಕೊಟ್ಟಿದ್ದಾರೆ. ಆಮೇನ್. ಹಾಗೆ ಅವ್ರಿಗೆ ತಿಳಿಸ್ಬಿಟ್ಟು, ಹಾಗೆ ನಿಮಗೆ ಸತ್ಯ ಗೊತ್ತಿರಬೇಕು. ನಿಮಗೆ ಸತ್ಯ ಗೊತ್ತಿರಲಿಲ್ಲ ಅಂದರೆ, ನೀ ಕೇಳುವ ವಾಕ್ಯವನ್ನು ಧ್ಯಾನಿಸಲಿಲ್ಲ ಅಂದರೆ, ಯಾರಾದರೂ ಏನಾದರೂ ಒಂದು ಹೇಳಿದರೆ ಆ ಹೇಳಿದವ್ರು ತಪ್ಪಂತ ನಾನು ಹೇಳೋದಿಲ್ಲ, ಆ ಕುಟುಂಬನ ಕೂಡ ನಾನು ಇದು ಮಾಡ್ದಲ್ಲ, ನಾನು ಹೇಳ್ತಾ ಇರೋದು ಅಲ್ಲೂ ಸತ್ಯ ತಿಳಿಬೇಕು. ಸತ್ಯ ಮಾತ್ರನೇ ನಮ್ಮನ್ನು ಬಿಡುಗಡೆ ಮಾಡುವುದಾಗಿರ್ತದೆ. ಅಲ್ಲೂಯ, ಅದನ್ನೇ ಧ್ಯಾನಿಸಿ. ಬೇರೇನು ನೀವು ಇದು ಮಾಡೋಕೆ ಹೋಗ್ಬಿಡಿ. ನೀವು ನಾನು ಹೇಳ್ತೀನಿ ನೋಡಿ, ನಾಳೆ ನಿಮ್ಮ ಮಕ್ಕಳಿಗೆ ಇದನ್ನು ನಾನು ಹೇಳ್ಕೊಡೋಕ್ಕೆ ನಿಮಗೆ ಜ್ಞಾನ ಇರ್ತದೆ. ಇಲ್ಲಾದ್ರೆ ನೀವು ಧ್ಯಾನಿಸಿಲ್ಲ ಅಂದರೆ ನೀವೇ ಮರೆತು ಬಿಡ್ತೀರಾ. ನಾಳೆ ನಿಮ್ಮ ಫ್ರೆಂಡ್ಗೆ ಏನು ಹೇಳ್ಕೊಡೋದು, ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಏನು ಹೇಳ್ಕೊಡೋದು ನೀವು, ಇಲ್ಲ ನಿಮ್ಮ ಮಕ್ಕಳಿಗೆ ಏನು ಹೇಳ್ಕೊಳ್ತೀರಾ. ಇಲ್ಲ, ನೀವು ಒಂದು ಕಾರ್ಯ ತಿಳ್ಕೊಳ್ಳಿ, 2-2-4 ಯಾಕೆ ಹೇಳಿಸ್ತಾರೆ ಗೊತ್ತಾ ಸ್ಕೂಲಲ್ಲಿ? ಅದನ್ನು ಹೇಳ್ತಾ ಹೇಳ್ತಾ ಮನಪಾಠ ಆಗಿಬಿಡ್ತದೆ. ನೀವು ಈ ಸಂದೇಶನ 4 ಜನಕ್ಕೆ ನೀವು ಹೇಳಿ, ನಿಮ್ಮ ಹೆಂಡತಿಗೆ ಹೇಳಿ ಬೇಕಾದರೆ, ನಿಮ್ಮ ಮನೆಯವ್ರಿಗೆ ಹೇಳಿ, ನಾಳೆ ನಿಮ್ಮ ಫ್ರೆಂಡ್ಗೆ ಹೇಳಿ, ನನ್ನ ಚರ್ಚೆಯಲ್ಲಿ ಈ ಥರ ಸಂದೇಶ ಕೇಳಿದೆ, ಅದನ್ನು ನೀವು ಒಂದು 3 ಜನ ಹೇಳಿ, 1 ವರ್ಷ ಆದ ಮೇಲೆ ಕೂಡ ನೀವು ಮರೆಯೋದಿಲ್ಲ. ಯಾಕೆ ಗೊತ್ತಾ, ಆ ಮೆಸೇಜ್ ಹಾಗೆ ನಿಮಗೆ ಬೈ ಹಾರ್ಟ್ ಆಗಿಬಿಡ್ತದೆ. ಆಮೇನ್. ಒಂದು ಕಾರ್ಯ ಬರುವ ಸಮಯದಲ್ಲಿ ದೇವರು ನಿಮ್ಮ ಜೊತೆ ಮಾತಾಡುವರಾಗಿರ್ತಾರೆ. ಇಲ್ಲಿ ನಾವು ನೋಡ್ತೀವಿ 26ನೇ ವಾಕ್ಯದಲ್ಲಿ, ಹಾಂ ನೋಡಿ, ಶ್ರದ್ಧೆಯಿಂದ ಕೇಳಬೇಕು. ಅದಕ್ಕೇನು ಹೇಳಿದೆ, ನೀವೆಲ್ಲಿ ಬಂದರೂ ಕೂಡ ದಯವಿಟ್ಟು ನಿಮ್ಮ ಮನಸ್ಸು ಒಂದು ಅವರ್ ಮಾತ್ರ ಎಲ್ಲೂ ಕಳಿಸ್ಬೇಡಿ, ನಿಮ್ಮ ಮನಸ್ಸು ನಿಮ್ಮಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ನೀವು ಶ್ರದ್ಧೆಯಿಂದ ಕೇಳಿದರೆ, ಹಾಂ ಏನು ಹೇಳ್ತಾರೆ ಅಂದರೆ ದೇವ್ರು ಹೇಳ್ತಾರೆ, ನೀನು ಮಾತ್ರ ನಾನು ಮಾತಾಡುವ ಮಾತುಗಳಿಗೆ
ನಿನ್ನ ಶಬ್ದ ಕೊಡುವುದಾಗಿದ್ರೆ ನಿಮ್ಮ ಕುಟುಂಬಕ್ಕೆ ನಾನು ಫ್ಯಾಮಿಲಿ ಡಾಕ್ಟರ್ ಆಗಿರ್ತೀನಿ. ಅದರ ಅರ್ಥ ನಮ್ಮ ಭಾಷೆಯಲ್ಲಿ ನಾನು ಹೇಳ್ತಾರೆ, ನಿಮ್ಮ ಕುಟುಂಬಕ್ಕೆ ನಾನು ಫ್ಯಾಮಿಲಿ ಡಾಕ್ಟರ್ ಆಗಿದ್ದು, ಯಾವ ಒಂದು ರೋಗ ಬರದ ಹಾಗೆ 2019 ಮಾತ್ರ ಅಲ್ಲ, ನೀವು ಇರುವ ಗಂಟಲ್ಲೂ ನೀವು ಹೇಗೆ ಆರೋಗ್ಯವಾಗಿ ಇರಬೇಕಂತ ನಾನು ನಿಮಗೆ ಕಲಿಸಿಕೊಡುವನಾಗಿರ್ತೇನೆ, ನಾನು ನಿಮಗೆ ವೈದ್ಯನಾಗಿರ್ತೇನೆ. ಏನು ಸಂಭವಿತ್ತು? ಇಸ್ರೇಲ್ ಜನಗಳನ್ನು ದೇವರು ಒಂದು ಕಡೆಯಿಂದ ಬಿಡಿಸಿ ಕರ್ಕೊಂಡು ಬರುವಾಗ ಒಂದು ಕಡೆ ನೀರು, ಕಹಿ ನೀರಿತ್ತು, ಆಗ ದೇವರು ಅದನ್ನು ಸಿಹಿ ನೀರಾಗಿ ಮಾಡಿದರು. ಅದು ಮಾಡಿದ ಮೇಲೇ ಒಂದು ಆಜ್ಞೆ ಕೊಡ್ತಾರೆ, ನೋಡಿ, ಇನ್ನು ಮೇಲೆ ನೀವು ನನ್ನ ಮಾತಿಗೆ ಮಾತ್ರ ನೀವು ಕಿವಿ ಕೊಡುವುದಾಗಿದ್ದರೆ ನಿಮ್ಮ ನಾನು ನಿಮಗೆ ಆರೋಗ್ಯದಾಯಕನಾಗಿರ್ತೇನೆ. ಇದು ನಿಮ್ಮ ಕುಟುಂಬ ಆರೋಗ್ಯವಾಗಿರಬೇಕಂದ್ರೆ ಅದು ಯಾವ ಡಾಕ್ಟರ್ ಕೈಯಲ್ಲಿಲ್ಲ, ಯಾವ ಪಾಸ್ಟರ್ ಕೈಯಲ್ಲಿಲ್ಲ, ಅದು ನಿಮ್ಮ ಕೈಯಲ್ಲೇ ಇದೆ. ಹೇಗೆ ನಿಮ್ಮ ಕೈಯಲ್ಲಿದೆ ಗೊತ್ತಾ? ನೀ ಕೇಳುವ ವಾಕ್ಯ, ನೀ ಓದುವ ವಾಕ್ಯವನ್ನು ಶ್ರದ್ಧೆಯಿಂದ ನೀವು ಕೇಳುವ ಸಮಯದಲ್ಲಿ ಕೆಲವು ಸಮಯದಲ್ಲಿ ದೇವರೊಂದು ಐಡಿಯಾ ಕೊಡ್ತಾರೆ. ಒಂದು ದೇವರೇ ನಿಮ್ಮನ್ನು ಸೌಖ್ಯಪಡಿಸ್ತಾರೆ, ಇಲ್ಲಾದ್ರೆ ಈ ಹಾಸ್ಪಿಟ್ಲ್ಗೆ ಹೋಗು, ಈ ಕ್ಲಿನಿಕ್ ಹೋಗು, ಇಲ್ಲಾದ್ರೆ ಈ ಮಾತ್ರೆ ತಕೋ. ಮೊನ್ನೆ ಬುಧವಾರ ಫುಲ್ ಜ್ವರ ಫುಲ್ ನಡೀತಾ ಇದೆ, ಹೇಳೋಕ್ಕಾಗ್ತಾ ಇಲ್ಲ, ಪ್ರೇಯರ್ಗೆ ಹೋಗ್ತಾ ಇಲ್ಲ. ಆಮೇಲೆ ಎಲ್ಲೋ ಬಂದೆ, ಈ ಬಂಪ್ಸಿಂದ ಅಲ್ಲಿ ಮೆಡಿಕಲ್ ಶಾಪ್ ಇತ್ತು, ಅಲ್ಲಿ ಹೋಗು ಅಂದ್ರೆ ಅಲ್ಲಿ ಹೋದೆ. ಅಮ್ಮ ಹತ್ರ, ಅಮ್ಮ ಸ್ವಲ್ಪ ಜ್ವರ, ಸ್ವಲ್ಪ ಕೆಮ್ಮಲು, ತುಂಬ ನಡಕ. ಅವ್ರು ಮಾತ್ರೆ ಕೊಟ್ಟರು, ಅವ್ರು ಕೊಡುವಾಗ ಏನು ಹೇಳಿದ್ರು ಗೊತ್ತಾ, ನಾಳೆ ತಂಗ ನೀ ತಿನ್ನಿ, ಇವತ್ತು ನಾಳೆ ತಿನ್ನಿ, ಏನೋ ಸೌಖ್ಯ ಆಗಿಲ್ಲ ಅಂದರೆ ಡಾಕ್ಟ್ರ್ ಹತ್ರ ಹೋಗಿ ಚೆಕಪ್ ಮಾಡಿ ಅಂದರೆ ಅವರಿಗೆ ಭಯ. ಈಗೆಲ್ಲ ಡೆಂಗ್ಯೂ ಫೀವರ್ ಬಂದುಬಿಟ್ಟಿದೆ, ಈಗ ವೈರಲ್ ಫೀವರ್ ಇದೆ, ಅದರಿಂದ ಈ ಮಾತ್ರೆ ನಂಬ್ಕೊಂಡು ಇವರಿಗೆ ಹಂಗೆ ಇದ್ಬಿಡೋಣ, ನಾಳೆ ಏನೋ ಚೆನ್ನಾಗಿ ಆಗಿಲ್ಲ ಅಂದರೆ ನಿಮ್ಮ ಡಾಕ್ಟ್ರ್ ತೋರಿಸು. ನಾನು ಮನಸ್ಸಲ್ಲಿ ಕೊಡವ, ನೀನು ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯಾ, ಈಸ್ಕೊಂಬಂದೆ ನೈಟ್ ತಿಂದೆ ಬೆಳಗ್ಗೆನೆ ಆರೋಗ್ಯ. ಅಲ್ಲೂಯ್ಯ, ಆವತ್ತು ಗುರುವಾರ ಹೋಗಿ ಒಂದು ಕಡೆ ಒಳ್ಳೆ ಪ್ರಾರ್ಥನೆ ನಡೆಸಿ ಅವ್ರ ಮೇಲೆ ಬಿರಿಯಾನಿ ಎಲ್ಲ ತಿಂದು ಬರ್ರೆ. ಏನು ಹೇಳ್ತಿದ್ದೀನಿ ಅಂದರೆ, ಕೆಲವು ಸಂದರ್ಭದಲ್ಲಿ ದೇವರ ಗುಣಪಡಿಸುವರಾಗಿದ್ದಾರೆ, ಇಲ್ಲಾದರೆ ಒಂದು ಮಾತ್ರೆ ಕೊಟ್ಟು ಗುಣಪಡಿಸ್ತಾರೆ, ಇಲ್ಲಾದ್ರೆ ಒಂದು ಸ್ಟೀಮ್ ತಗೊಳ್ಳಿ ಸಾಕಂತಾರೆ. ಹೇಗೆ ಮಾಡ್ತಾರೆ? ಆದರೆ ಆರೋಗ್ಯವಾಗಿ ನೀವು ಇರಬೇಕಾ? ದೇವರ ಶಬ್ದಕ್ಕೆ ನೀವು ಕಿವಿ ಕೊಡುವುದಾಗಿದ್ದರೆ, ಯಾವ ಮಾರ ಇದ್ದರೆ ಕೂಡ ಅದನ್ನು ದೇವರು ಮಧುರವಾಗಿ ಮಾಡುವರಾಗಿದ್ದಾರೆ. ಎರಡನೇದಾಗಿ ನಾವು ನೋಡ್ತೀವಿ ದೇವರ ವಾಕ್ಯದಲ್ಲಿ, ಅದೇ ವಿಮೋಚನೆ ಕಾಂಡ 19 ಅಧ್ಯಾಯದಲ್ಲಿ 3ನೇ ವಾಕ್ಯ ಬರ್ಕೊಳ್ಳಿ. ಈ ವಾಕ್ಯಗಳು ನಿಮಗೆ ಪ್ರಯೋಜನವಾಗಿರ್ತದೆ. ನಾನು ಹೇಳ್ತೀನಿ ನೋಡಿ, ದೇವರ ಒಂದೇ ಒಂದು ಶಬ್ದ. ಆಮೆನ್. ಪೇತ್ರನೇ ಈ ಕಡೆ ಬಲೆ ಹಾಕು, ಅಷ್ಟೇ ಬಲೆ ಹಾಕುವಾಗ ಎರಡು ಬಲೆ, ಆ ರೀತಿಯಲ್ಲಿ ಮೀನುಗಳು ಸಿಕ್ಕಿದ ಹಾಗೆ ಒಂದೇ ಒಂದು ಮಾತು. ನಾನು ಹೇಳ್ತೀನಿ ನೋಡಿ, ಯಾವುದೋ ಒಂದು ಕಾರ್ಯ ಒಂದು ವರ್ಷದಿಂದ ನೀವು ಟ್ರೈ ಮಾಡ್ತಾ ಇದ್ದೀರಾ, ಆಗ್ತಾನೇ ಇಲ್ಲ. ದೇವರು ಒಂದೇ ಒಂದು ಐಡಿಯಾ, ಒಂದು ಮಾತು ಕೊಟ್ಟರೆ ಸಾಕು, ನೀವೇ ಆಶ್ಚರ್ಯ ಪಡ್ತೀರಾ, ಒಂದು ವರ್ಷದಿಂದ ಆಗದಿದ್ದು ಹೀಗಾಯ್ತಲ್ಲ, ಇದು ಕರ್ತನಿಂದಲೇ ಆಯಿತು, ಇದು ಮನುಷ್ಯರಿಗೆ ಆಶ್ಚರ್ಯ. ಇದು ದೇವರ ಅದ್ಭುತ ಸ್ವರೂಪನೇ ಗೊತ್ತಾ, ದೇವರ ಆಶ್ಚರ್ಯವುಳ್ಳ ದೇವರು. ಕೆಲವು ಸಮಯದಲ್ಲಿ ಕೆಲವರು ಯಾರು ಮನೆಗೆ ನಮ್ಗೆ ಬಂದರೆ, ಏನೇ ಇವತ್ತು ಆಶ್ಚರ್ಯವಾಗಿದೆಯಲ್ಲ, ಬಂದುಬಿಟ್ಟಿದ್ದೀರಲ್ಲ ನೋಡಿ, ಅವ್ರು ಯಾವಾಗಲೂ ಒಂದು ಸಾರಿ ಬರ್ತಾರ, ಆಶ್ಚರ್ಯ ಆಗ್ತಾರೆ. ಹಾಗೆಯೇ ನಮ್ಮ ದೇವರು ಆಶ್ಚರ್ಯ ಪಡಿಸುವ ದೇವರು, ಅವರೊಂದು ಅದ್ಭುತ ಮಾಡಿದ್ರೆ ನಾವು ಆಶ್ಚರ್ಯ ಪಡುವವರು ಆಗಿರ್ತೀವಿ. ಈ ವಾಕ್ಯದಲ್ಲಿ ನಾವು ನೋಡ್ತೀವಿ, ಅವತ್ತು ಅವ್ರಿಗೆ ಹೇಳಿದ್ರು, ಇವತ್ತು ನಮಗೆ ಹೇಳ್ತಾ ಇದ್ರು ದೇವರು. ಈ ಎರಡನ್ನ ಆರಾಧನೆ ಬಂದಿರುವ ಅವ್ರಿಗೆ ಅವತ್ತು ಮೋಸನ ಉಪಯೋಗಿಸಿದ್ರು, ನಾನು ಡೊಮಿನಿಕ್ನ ಉಪಯೋಗಿಸಿದ್ರೆ ಮಾಡ್ತಾರೆ, ನಿಮಗೂ ನನಗೂ ಕೂಡ ಸೇರಿಸಿ. ಆಮೇ ಇದು ಇಬ್ಬಾಯಿ ಕತ್ತಿ, ನಿಮಗೆ ಮಾತ್ರ ನಮಗೂ ಸೇರಿಸಿ. ಏನು ಹೇಳ್ತಾ ಇದ್ರು ದೇವರು? ಸ್ಪೆಷಲ್ ಪೀಪಲ್ ಆಗಿರ್ತೀರಾ ನೋಡಿ. ಆ ಸ್ಪೆಷಲ್ ಪೀಪಲ್ ಇಲ್ಲ ಸುಖ್ಯ ಜನರು ಇಲ್ಲ ಆಶೀರ್ವಾದವಾಗಿ ಹೇಗಿರ್ತೀವಿ ಅಂತ ನಾವು ಮತ್ತೆ ದೇವ್ರು ಹೇಳ್ತಾರೆ, ನೀವು ಮಾತ್ರ ನನ್ನ ಶಬ್ದಕ್ಕೆ ನೀ ಕಿವಿ ಕೊಡುವರಾಗಿದ್ದರೆ, ನೀ ಮಾತ್ರ ನನ್ನ ಶಬ್ದವನ್ನು ಕೇಳಿಸೋದಾಗಿದ್ದರೆ, ಭೂಮಿಯಲ್ಲಿರುವ ಎಲ್ಲ ಜನಗಳಿಗಿಂತಲೂ ನಿಮ್ಮ ಟಾಪಲ್ಲಿ ಇಡ್ತೇನೆ ನಾನು, ನಿಮ್ಮ ಟಾಪಲ್ಲಿ ಹೇಗೆ ಬರುವುದನ್ನು ನಾನು ನಿಮಗೆ ಕಲಿಸಿಕೊಡ್ತೇನೆ. ನೋಡಿ ದೇವರು, ನಾನು ಹೇಳ್ತೇನೆ ನೋಡಿ, ಸತ್ಯ ದೇವರು, ಅವರು ಸುಳ್ಳು ಮಾತಾಡುವ ದೇವರಲ್ಲ. ದೇವರ ಮಾತಿನಲ್ಲಿ, ದೇವರ ಮಾತು ಒಂದು ಕಂಟೇನರ್ ತನಕ, ಕಂಟೇನರ್ ಇದೆ ಗೊತ್ತಾ, ಕೆಲವು ಲಾರಿಗಳು ಕಂಟೇನರ್ ಹೋಗ್ತಾ ಇರ್ತದೆ, ಕಂಟೇನರ್ ಲಾರಿ ಒಳಗಡೆ ಪೆಟ್ರೋಲ್ ಇರ್ತದೆ, ಪೆಟ್ರೋಲ್ ಒಳಗಡೆ ಗ್ಯಾಸ್ ಇರ್ತದೆ, ಕೆಲವು ಏನಾದರೂ ಇರ್ತದೆ. ಹಾಗೆಯೇ ದೇವರ ವಾಕ್ಯದಲ್ಲಿ ಕಂಟೇನರ್ ಅದು, ಆಮೆನ್. ವಾಕ್ಯವನ್ನು ಕಳಿಸಿ ಸೌಖ್ಯಪಡಿಸುವ ದೇವರು. ಆ ವಾಕ್ಯ ಹೋಗುವಾಗಲೇ ಆ ವಾಕ್ಯದಲ್ಲಿ ಏನಿದೆ, ಸೌಖ್ಯ ಇದೆ. ಇಲ್ಲಿಂದ ಪಾಕಿಸ್ತಾನಿಗೆ ಏನು ಮಿಸೈಲ್ ಬಿಡ್ತಾರೆ,
ಮಿಸೈಲಲ್ಲಿ ಏನಿದೆ, ಕೆಲವು ವಿಷ ಪದಾರ್ಥಗಳಿರುತ್ತೆ. ಆದರೆ ನಮ್ಮ ದೇವರ ವಾಕ್ಯ ಕಂಟೈನರ್ ಅದು. ಅದಕ್ಕೆ ದೇವ್ರು ಹೇಳ್ತಾರೆ, ನೀವು ನನ್ನ ಶಬ್ದ ಮಾತ್ರ ಕೇಳುವನಾಗಿದ್ದರೆ ನೀವು ಹೇಗೆ ಟಾಪಲ್ಲಿ ಬರಬೇಕಂತ ನಾನು ನಿಮಗೆ ಕಲಿಸಿಕೊಡುವನಾಗಿದ್ದೇನೆ. ದೇವರು ಮ್ಯಾಜಿಕ್ ಮಾಡೋದಿಲ್ಲ, ಸತ್ಯವೇದದಿಂದ ನಮ್ಮನ್ನು ಕಲಿಸುವರಾಗಿರ್ತಾರೆ. ಒಂದೊಂದು ಉದಾಹರಣೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಳೆ ಫಸ್ಟ್ ಸರ್ವಿಸಲ್ಲಿ ಕೂಡ ನಾನು ಹೇಳ್ತಾ ಇದ್ದೆ, ನಮಗೆ ಒಂದು ಸ್ಯಾಮ್ ಅಚ್ಚನ್ ಅಂತ ಒಂದು ಮಳ್ಳೆಯಲ್ಲಿ ಪಾಸ್ಟರ್ ಇದ್ದಾರೆ. ತಿಳ್ಕೊಡಿ ನೋಡಿ ಹೇಗೆ ದೇವರು ಉನ್ನತ ಪಡಿಸ್ತಾರೆ. 6 ಜನ ಅವರ ಅಣ್ಣ ತಂಬಿರು, 5 ಜನ ಚೆನ್ನಾಗಿ ಓದಿದ್ದಾರೆ, ಚೆನ್ನಾಗಿ ಒಳ್ಳೆ ಫೀಲ್ಡಲ್ಲಿ ಇದ್ದಾರೆ. ಈ ಲಾಸ್ಟ್ ಈ ಸಾಮ್ಯಚನ್ ಬಲಹೀನ, ವಿದ್ಯಾಭ್ಯಾಸ ಅಂಟ್ಲಿಲ್ಲ, ಯಾವಾಗಲೂ ರೋಗ ಮನೆಯಲ್ಲಿ, ಯಾವಾಗಲೂ ಇವರಿಗೆ ರೋಗ ಇವರಿಗೆ ಅಂತ ಮನೆ ಕೂಡ ಬೇಸತ್ತೋಗಿತ್ತು. ಸಾಕಾಗಿದ್ದೀವನಿಂದ ಹಾಗೆ ಆಗಿತ್ತು. ಎಷ್ಟು ಒಳ್ಳೆ ದೇವರು. ಯೇಸು ಸ್ವಾಮಿ ಹೇಳ್ತಾರೆ, ನಾನು ನೀತಿವಂತರಿಗಾಗಿ ಬರಲಿಲ್ಲ, ಕಳೆದೋಗಿರೋದನ್ನು ಹುಡುಕಿ ರಕ್ಷಿಸಕ್ಕೆ ಬಂದೆ. ಸೈತನ್ ಗಾಯಪಡಿಸಿ, ಸೈತನ್ ನಶಿಸಿ, ಸೈತನ್ ವೇಸ್ಟ್ ಮಾಡಿರೋದನ್ನು ಹುಡುಕಿ ಯೋಹಾನ 10:10 ಪ್ರಕಾರ ಅವುಗಳಿಗೆ ಸಮೃದ್ಧಿ ಕೊಟ್ಟಕ್ಕೆ ಬಂದ ದೇವರು. ಆಮೆನ್. ಅದಕ್ಕೆ ನಾನು ಹೇಳಿದೆ, ನಮ್ಮ ದೇವರು ಒಳ್ಳೆ ಸೂಪರ್ ದೇವರು. ಆಮೆನ್. ಈ ಸಾಮ್ಯಚನ್ನ ಮನೆಗೆ ಬೇಡ, ಯಾರಿಗೂ ಬೇಡ. ಹಾಗಿರುವಾಗ ಯಾರೊಬ್ಬರು ಹೇಳಿದರು, ನೀ ಚರ್ಚಿಗೆ ಹೋಗಿ, ಅಲ್ಲಿ ಒಂದು ಚರ್ಚ್ ಇದೆ ಕೇರಳದಲ್ಲಿ, ಅಲ್ಲಿ ಹೋಗಿ ಆ ಯೇಸುನಿಗೆ ಒಳ್ಳೇದು ಮಾಡ್ತಾರೆ. ಇವರು ಚರ್ಚಿಗೆ ಹೋಗಿ ಶುರು ಮಾಡಿದರು, ಚರ್ಚಿಗೆ ಹೋಗಿ ಶುರು ಮಾಡಿದರು. ಸ್ವಲ್ಪ ಸ್ವಲ್ಪ ಜೀವಿತದಲ್ಲಿ ಬದಲಾವಣೆ ಬಂತು. ಒಂದು ದಿನ ಇವರು ಪ್ರಾರ್ಥನೆ ಮಾಡುವಾಗ ಉಪವಾಸ ಪ್ರಾರ್ಥನೆಯಲ್ಲಿ ದೇವರು ಅವರಿಗೆ ಒಂದು ವರವನ್ನು ಕೊಟ್ಟರು. ಅವರು ಪ್ರವಚಿಸುವರಾಗಿರ್ತಾರೆ, ಅವರಿಗೆ ಒಂದು ಪ್ರವಚನ ವರವನ್ನು ಕೊಟ್ಟರು. ಇವರು ಪ್ರವಚಿಸಲಿಕ್ಕೆ ಶುರು ಮಾಡಿದರು ಮನೆಯಿಂದಲೇ. ಈಗ ಜನಗಳು ಬರಲಿಕ್ಕೆ ಶುರು ಮಾಡಿದರು, ಜನಗಳು ಬರಲಿಕ್ಕೆ ಶುರು ಮಾಡಿದರು. ಪಾಸ್ಟರ್ ಎಮ್ಮೆ ವರ್ಗಿ ಪಾಸ್ಟರ್ ಇದ್ದಾರೆ, ಅವ್ರು ಏನೇ ಕಾರ್ಯ ಮಾಡಬೇಕಂದ್ರೆ ಇವ್ರನ್ನ ಕರೆಸಿ ಇವ್ರ ಹತ್ರ ಆಲೋಚನೆ ತಗೊಂಡೇ ಮಾಡೋದು. ಎಮ್ಮೆ ವರ್ಗಿ ಪಾಸ್ಟರ್ ದೊಡ್ಡ ಪಾಸ್ಟರ್, ಅವ್ರು ಇವ್ರ ಆಲೋಚನೆ ತಗೊಳ್ತಾರೆ ಅಂತ ಹೇಳೋ ಸಮಯದಲ್ಲಿ ನೋಡಿ ಆ ರೀತಿಯಲ್ಲಿ ಒಂದು ವರವನ್ನು ಕೊಟ್ಟರು. ಇವನ ಸರಳ ಸ್ವಲ್ಪ ಕೇಳಿ ದೇವ್ರ ಹತ್ರ ಯಾವ ಥರ ವರ ಕೇಳಿದ್ದೀರಾ. ಸಿ ಗಿಫ್ಟ್ ಅದು, ದೇವರು ಹೇಳ್ತಾರೆ ಗಿಫ್ಟ್. ಗಿಫ್ಟ್ಗೆ ನಾವು ಏನು ಕಾಸು ಕೊಡೋ ಅವಶ್ಯಕತೆ ಇಲ್ಲ, ಕೇಳಿದರೆ ಸಾಕು. ನಾವು ಯಾವಾಗ ನೋಡಿದ್ರೂ ದೇವರೇ ಬಾಡಿಗೆ ಕಟ್ಟಬೇಕು, ದೇವರೇ ದೇವರೇ ಆರೋಗ್ಯ ಕೊಡು, ದೇವರೇ ಅದು ಕೊಡು, ದೇವರೇ ಇದು ಕೊಡದೆ ವರ ಬಂದರೆ ಎಲ್ಲ ಬಂದ್ಬಿಡ್ತದೆ. ಇವತ್ತಿಂದ ಸ್ವಲ್ಪ ಕೇಳಿ, ಮೋಸ್ಟ್ಲಿ ಅದು 1 ಕೊರಿಂಥ 12 ಅಧ್ಯಾಯದಲ್ಲಿ ಇರ್ತದೆ. ಮನೆಗೆ ಹೋಗಿ ಈಗ ಏನಾಯ್ತು ಗೊತ್ತಾ, ಜನಗಳು ಬರೋಕ್ಕೆ ಶುರು ಆಗಿಬಿಟ್ರು, ಈಗ ಫೇಮಸ್ ಆಗಿಬಿಟ್ರು, ಈಗ ಅವ್ರನ್ನ ಹಿಡಿಯೋಕ್ಕೆ ಆಗಲ್ಲ. ಈಗ ಯಾವಾಗ ಹೋದರೆ ಕೂಡ ಅಮೇರಿಕಲ್ಲಿ ಇದ್ದೀನಿ, ಆಸ್ಟ್ರೇಲಿಯಲ್ಲಿ ಇದ್ದೀನಿ, ಅಲ್ಲಿ ಇದ್ದೀನಿ, ಇಲ್ಲಿ ಇದ್ದೀನಿ. ಅವ್ರು ಹೇಳ್ತಾರೆ, ನಾನು ಬೇಡದವನಾಗಿದ್ದೆ, ಆದರೆ ನಾನು ಯೇಸು ಇವತ್ತು ನಮ್ಮ 5 ಅಣ್ಣ ತಂಬಿರಿಗಿಂತಲೂ ಅಣ್ಣಂದಿರಿಗಿಂತಲೂ ನನ್ನನ್ನು ಉನ್ನತವಾಗಿಟ್ಟಿದ್ದಾರೆ. ಆಮೆನ್. ಹೇಗೆ ಉನ್ನತವಾಗಿಟ್ಟಿದ್ದಾರೆ ಗೊತ್ತಾ, ಹೇಗೆ ಉನ್ನತವಾಗಿದ್ದಾರೆ. ಒಂದು ಸಲ ಇವರು ಸೌದಿಗೆ ಹೋಗಿದ್ರು, ಸೌದಿಗೆ ಹೋಗಿದ್ರು ಒಂದ್ಸಲ ಸೌದಿಗೆ ಹೋಗಿ ಅಲ್ಲಿ ಸುವಾರ್ಥ ಸಾಲಕ್ಕೆ ಹೋಗಿರುವಾಗ ಅಲ್ಲಿ ಎಲ್ಲ ಶೇಕ್ ಇರ್ತಾರೆ, ಅಲ್ಲೆಲ್ಲ ರಾಜರೇ ಅಂದರೆ ಶೇಕ್ಗಳೇ ಆ ಕಿಂಗ್ಡಮ್ನ ಅವಳು ಆಳ್ವಿಕೆ ಮಾಡೋದು. ಹಾಗೆ ಒಬ್ಬರನ್ನ ಒಂದು ಡಾಕ್ಟರ್ ಅಲ್ಲಿ ಇದ್ದರು, ಆ ಡಾಕ್ಟರ್ ಮನೆಯಲ್ಲೇ ಇವರು ಉಳ್ಕೊಂಡಿದ್ರು. ಈ ಡಾಕ್ಟರ್ ಮನೇಲಿ ಉಳ್ಕೊಂಡಿರುವಾಗ ಇವಾಗ ಸಂಜೆ ಹೋಗಬೇಕು, ಇವರು ಮೀಟಿಂಗ್ ಹೋಗಬೇಕು. ಈ ಡಾಕ್ಟರ್ ಹೇಳಿದ್ರು, ಹೋಗುವ ದಾರಿಯಲ್ಲಿ ಶೇಕ್ ಇದ್ದಾರೆ, ಜಸ್ಟ್ ಹೋಗಿ ಟೆಚ್ ಅವರಿಗೆ ಒಂದು ಚೆಕಪ್ ಮಾಡಿಬಿಟ್ಟು ಬಂದ್ಬಿಡ್ತೀವಿ, ನೀ ಕಾರಲ್ಲೇ ಕೂತ್ಕೊಂಡಿರಿ, ಆಮೇಲೆ ನಮ್ಮ ಮೀಟಿಂಗ್ ಹೋಗೋಣ. ಯಾಕೆ ಮೀಟಿಂಗ್ ಎಷ್ಟು ಮುಗಿದೆ ಗೊತ್ತಿಲ್ಲ. ಸರಿ, ಇವರು ಪರವಾಗಿಲ್ಲ ಹಂಗೆ ಅಂತ ಹೋಗುವ ದಾರಿಯಲ್ಲಿ ತಾನೆ ಇವರು ಹೋಗಿ ಹೋದರು. ಹೋಗುವ ಸಮಯದಲ್ಲಿ ಶೇಕ್, ನಮಗೆಲ್ಲ ಗೊತ್ತು ಸೌದಿಯಲ್ಲೆಲ್ಲ ಅವರೆಲ್ಲ ಮನೆಯೇ ಅರಮನೆ ಥರ ಇರ್ತದೆ. ಇವ್ರು ಹೋಗುವಾಗ ಒಂದು ಪ್ಯಾಲೇಸ್ ಅದು, ಆ ಪ್ಯಾಲೇಸಲ್ಲಿ ಹೋದರು. ಹೋಗುವಾಗ ಇವರು ಹೇಳೋ, ಪಾಸ್ಟರ್ ಕಾರಿಂದ ಇಳಿದುಬಿಡಿ, ಕಾರಿಂದ ಇಳಿದುಬಿಡಿ, ಅವನ್ನೆಲ್ಲ ಗನ್ನಲ್ಲಿ ಇಟ್ಕೊಂಡಿದ್ದಾನೆ, ನೀನು ಇಲ್ಲೇ ಕೂತ್ಕೊಳ್ಳಿ, ನಾವು ಹೋಗಿ ಬಂದ್ಬಿಡ್ತೀನಿ, 5 ನಿಮಿಷ ಹೋಗಿ ಚೆಕ್ ಮಾಡಿ ಬಂದ್ಬಿಡ್ತೀನಿ. ಇವ್ರು ಹೋಗ್ಬಿಟ್ರು, ಆದರೆ ಪಾಸ್ಟರ್ಗೆ ಹೃದಯ ಹೊಡ್ಕೊಳ್ತಾ ಇದೆ. ಏನಂತ ದೇವರೇ, ಪ್ಯಾಲೇಸ್ ತಂಗ ಕರ್ಕೊಂಡು ಬಂದು ಬಿಟ್ಬಿಟ್ಟು ಈ ಬಾಗಿಲಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟು ಆ ಮನುಷ್ಯ, ನಾವು ಒಳಗಡೆ ಬರ್ತೀನಿ ಅಂದರೆ ಬೇಡ ಅಂತ ಇದ್ದಾರೆ. ನನಗೆ ಪ್ಯಾಲೇಸ್ಗೆ ಹೋಗ್ಬೇಕು ದೇವರೇ. ಕೆಲವು ಪ್ರಾರ್ಥನೆ ಎಲ್ಲ ಮಕ್ಕಳ ಥರ ಹಠ ಮಾಡಿದ್ದೇವೆ, ನನಗೆ ಬೇಕು ದೇವರೇ. ಅದಕ್ಕೆ ಜಗಳ ಮಾಡಬೇಡಿ, ಸುಮ್ಮನೆ ನನಗೆ ಕೊಡು ದೇವರೇ, ನನಗೆ ಆಸೆ ದೇವರೇ. ಹಾಗೆ ನಿಮ್ಮ ಹೃದಯ ಶುದ್ಧವಾಗಿದ್ದರೆ ದೇವರು ಮಾಡ್ತಾರೆ. ಇವ್ರು ಹೇಳಿದ್ರೆ ಪ್ಯಾಲೇಸ್ಗೆ ಹೋಗ್ಬೇಕು, ನಾನು ಇಲ್ಲಿರೋದಿಲ್ಲ. ಸಡನ್ಲಿ ಒಂದು ಐಡಿಯಾ ಕೊಟ್ಟರು ದೇವರು, ಆ ಶೇಕ್ ಇದನ್ನೆಲ್ಲ ಅವನಿಗೆ ಒಂದು ಕಾಯಿಲೆ ಇದೆ, ಆ ಕಾಯಿಲೆ ನೀ ಡಾಕ್ಟ್ರ್ ಬಂದರು ಅವ್ನಿಗೆ ಹೇಳು ಡಾಕ್ಟ್ರಿಗೆ. ಡಾಕ್ಟ್ರ್ ಎಲ್ಲ ಚೆಕಪ್ ಮಾಡಿ ಬಂದರು. ಇವ್ರು ಹೇಳಿದ್ರು ಆ ಶೇಕ್ಗೆ ಈ ಥರ ಒಂದು ಕಾಯಿಲೆ ಇದೆ ಅಂತ. ಇವ್ರು ಹೇಳಿದ್ರು, ಪಾಸ್ಟರ್ ನಾನು ಡಾಕ್ಟ್ರ್, ಪ್ರತಿದಿನ ಚೆಕಪ್ ಮಾಡ್ತೀನಿ, ನನಗೆ ಗೊತ್ತಿಲ್ಲದಿರುವ ರೋಗನ. ಅವ್ರು ಹೇಳಿದ್ರು, ನಿನಗಿಂತ ದೊಡ್ಡ ಡಾಕ್ಟ್ರ್ ಇವರು, ನಾನೇ ಆರೋಗ್ಯದಾಯಕ ಅಂತ ಹೇಳಿ ಇವ್ರು ಹೇಳಿದ್ದಾರೆ ಅವ್ರಿಗೆ ಆ ಕಾಯಿಲೆ ಇದೆ, ನೀವು ಹೋಗಿ ಕೇಳು ಅಂತ ಹೇಳಿದ್ರು. ಇವ್ರು ಏನು ಮಾಡೋದು ಈಗ, ಇವ್ರು ಹೋದರು, ಹೋಗಿ ಅವನು ಅದಕ್ಕೆ ಕೇಳಿದ್ರು, ಶೇಖ್ ಹತ್ರ ನಿಮಗೆ ಈ ಥರ ಒಂದು ಕಾಯಿಲೆ ಇದಾ? ಶೇಖ್ ನಗ್ನತ್ತೆ ಹೇಳಿದ್ರು, ಅಪ್ಪ ಡಾಕ್ಟ್ರ್ ನಾನು ನೀನಾ ಡಾಕ್ಟ್ರ್, ನನಗೆ ಏನು ಕಾಯಿಲೆ ಇದೆ ಅಂತ ನೀನೇ ಹೇಳಬೇಕು. ಪ್ರತಿದಿನ ಬಂದಿದ್ರೆ ಚೆಕ್ ಮಾಡ್ತೀಯ, ಪ್ರತಿದಿನ ಟೆಸ್ಟ್ ಮಾಡ್ತೀಯ, ಆಗ ನೀನು ಹೇಳಬೇಕು. ಆಮೇಲೆ ಇಲ್ಲ, ಈ ಥರ ಒಂದು ಕಾಯಿಲೆ ಇದಾ ಅಂತ ಕೇಳಿದ್ರು. ಅವಾಗ ಶೇಖ್ ಹೇಳಿದ್ರು, ಹೌದು ನನಗೆ ಈ ಥರ ಒಂದು ಕಾಯಿಲೆ ಇದೆ. ಅವ್ರು ಕೇಳಿದ್ರು, ಇದು ಸಡನ್ಲಿ ನಿನಗೆ ಗೊತ್ತಾಯಿತು? ಅವ್ರು ಹೇಳಿದರು, ನನ್ನ ಜೊತೆ ಇಂಡಿಯಾದಿಂದ ಒಂದು ಸೇವಕರು ಬಂದಿದ್ದಾರೆ,
ಅವ್ರಿಗೆ ದೇವರು ಹೇಳಿದ್ದಾರೆ ಈ ರೀತಿ ಒಂದು ಕಾಯಿಲೆ ಇದೆ. ಅವ್ರು ಹೇಳಿದ್ರು ಮತ್ತೆ ಯಾಕಯ್ಯ ಅವ್ರನ್ನ ಆಚೆ ಕುರಿಸಿದ್ಯಾ, ಕರ್ಕೊಂಡು ಬಾ ಒಳಗಡೆ. ಆಮೆನ್, ಹಲ್ಲೆಲೂಯ. ನಿಮ್ಮನ್ನು ಎಲ್ಲಿ ಬೇಕಾದ್ರೆ ದೇವ್ರು ನಿಲ್ಸೋಕೆ ನಮ್ಮ ದೇವರು ಸರ್ವಶಕ್ತನಾಗಿದ್ದಾರೆ. ನಿಮ್ಮ ಯಾರು ಬಿಡೋದಿಲ್ಲ, ಮಾಡೋದಿಲ್ಲ, ಉನ್ನತ ಪಡಿಸಿಲ್ಲ ಅಂದ್ರೆ ಪರವಾಗಿಲ್ಲ, ಈ ದೇವರು ನಿಮ್ಮನ್ನು ಉನ್ನತ ಪಡಿಸಿ ತೋರಿಸುವರಾಗಿದ್ದಾರೆ. ಶಬ್ದ ಕೇಳಿಸ್ಕೊಂಡ್ರೆ ಸಾಕು. ಆಮೆನ್. ಏನಾಯ್ತು, ಆ ಶೇಖು ಹೆಂಡತಿ ಮಕ್ಕಳೆಲ್ಲ ಮೊಣಕಾಲಾಕಿದ್ರು ಪ್ರಾರ್ಥನೆ ಮಾಡಿ. ಇಂಡಿಯಾದಿಂದ ಬಂದಿರುವ ಸೇವಕರೇ, ನೀನು ಎಷ್ಟು ದೊಡ್ಡ ಶೇಖ್ ಆಗಿರು, ಎಷ್ಟು ದೊಡ್ಡ ಎಷ್ಟು ದೊಡ್ಡ ವ್ಯಕ್ತಿ ಆಗಿದ್ರೆ ಕೂಡ ಈ ದೇವರ ಮುಂದೆ ಅಡ್ಡ ಬೀಳಲೇಬೇಕು. ಆಕಾಶ ಭೂಮಿಗೆ ಒಡೆಯನಾಗಿರುವ ದೇವರಿವರು. ಅದಕ್ಕೆ ನಾನು ಎಬಿನೇಸರಿಸಲು, ನಾನು ಎಬಿನೇಸರ್ ಸಭೆಗೆ ಏನು ಹೇಳ್ತೀನಿ, ಬಾಡಿಗೆ ಮನೆಯಲ್ಲಿ ಇರ್ಬೋದು ಪರವಾಗಿಲ್ಲ, ಕಮ್ಮಿ ಸಂಬಳ ಇರ್ಬೋದು ಪರವಾಗಿಲ್ಲ, ದೇವ್ರ ಜೊತೆ ಇದ್ದಾರೆ. ದೇವರು ನಿಮ್ಮ ಜೊತೆ ಇರೋದ್ರೆ ಕೆಲವು ಘನತೆ, ಕೆಲವು ಮರ್ಯಾದೆ, ಕೆಲವು ಕೊಟ್ಟೆ ಕೊಡ್ತಾರೆ. ಆ ನಿಶ್ಚಯ ನಿಮಗಿರಲಿ. ಬಾಯಿ ತೆರೆದ್ರೆ ನಮಗೇನಿದೆ, ನಮ್ಗೆ ಹಂಗಲ್ಲ, ನಮ್ಮ ಜೊತೆ ದೇವರಿದ್ದಾರೆ. ಪ್ರಾರ್ಥನೆ ಮಾಡಿದರು. ಒಂದು ಅಲ್ಲೆಲ್ಲ ಬಂಗಾರ ಜಾಸ್ತಿ, ಸೌದಿಯಲ್ಲಿ ಒಂದು ಬಂಗಾರ ಕಟ್ಟಿ ತಂದು ಕೊಟ್ರು ಅಂದೆ. ಅವ್ರು ಹೇಳಿದ್ರು ನಾವು ಬಂಗಾರ ಉಪಯೋಗಿಸೋದಿಲ್ಲ, ನಮಗೆ ಬೇಡ. ಹೌದಾ, ಹಾಗಾದ್ರೆ ಒಂದು ಕೆಲಸ ಮಾಡಿ, ಸ್ವಲ್ಪ ಆ ಕಾಸು ಕೊಡ್ತೀನಿ, ನೀನು ಇಂಡಿಯಾಗೆ ಹೋದ್ಮೇಲೆ ಒಂದು ಕಾರ್ ತೊಗೊಳ್ಳಿ. ಕೆಲವು ಲಕ್ಷಗಳು ತಂದು ಕೊಟ್ಟರು ಅವರು. ಈಗ ಆ ಕಾರಲ್ಲೇ ಪಾಸ್ಟರ್ ಎಲ್ಲ ಕಡೆ ಸೇವೆ ಮಾಡಕ್ಕೆ ಓಡಾಡ್ತಾ ಇದ್ದಾರೆ. ಎಮ್ಮೆ, ಹಾಗೆ ನಾನು ಇವತ್ತೇನು ಹೇಳಕ್ಕೆ ಬರ್ತೀನಿ ಅಂತ ಹೇಳುವಾಗ, ಒಂದು ಶಬ್ದ ನೀವು ಹತ್ತಲೇ ಕಾಣದಿರುವ ಆಶ್ರಯ ಗಿರಿಗಳನ್ನು ಹತ್ತುವಂತೆ ದೇವರು ಮಾಡುವರಾಗಿರ್ತಾರೆ. ಅದೇ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಮ್ಮ ಮಾತಿಗೆ ಮಾತ್ರ ನೀವು ಕಿವಿ ಕೊಡುವುದಾಗಿದ್ದರೆ, ನೀ ಕೆಲಸ ಸ್ಥಳದಲ್ಲಿ, ನೀ ಸಭೆಯಲ್ಲಿ, ನೀವಿರುವ ಊರಲ್ಲಿ ನಿಮ್ಮನ್ನು ಉನ್ನತ ಪಡಿಸಿ ತೋರಿಸ್ತೇನೆ, ಬೇರೆಯವ್ರಿಗೂ ನನ್ನ ನಂಬಿರುವ ಮಕ್ಕಳಿಗೆ ಆ ವ್ಯತ್ಯಾಸವನ್ನು ತೋರಿಸ್ತೀನಿ. ಆಮೆನ್. ನಮಗೆ ಆ ಕೇಳಿಸುವ ಆ ಸೆನ್ಸಿಟಿವ್ ನಮಗೆ ಬೇಕು. ಮುಂದೆ ಬರೋಣ. ಧರ್ಮೋಪದೇಶ ಕಾಂಡ 28 ಅಧ್ಯಾಯದಲ್ಲಿ ಒಂದು ಎರಡು ವಾಕ್ಯದಲ್ಲಿ ಕೂಡ ನಾವು ನೋಡ್ತೀವಿ, ನನ್ನ ಮಾತುಗಳಿಗೆ ನೀ ಶ್ರದ್ಧೆ ಕೊಡುವುದಾಗಿದ್ದರೆ ಈ ಶುಭಗಳು ನಿಮ್ಮ ಮೇಲೆ ಬರ್ತದೆ. ಯಾವ ಶುಭಗಳು? ನೀ ಮೇಲಾಗಿರ್ತೀರ, ನೀವು ಕೈ ಇಟ್ಟು ಮಾಡುವ ಕೆಲಸಗಳೆಲ್ಲ ಅನುಗ್ರಹಿಸಲ್ಪಡ್ತದೆ. ನೀ ಕೆಲಸಕ್ಕೆ ಹೋಗುವಾಗ, ಕೆಲಸದೇ ಬರುವಾಗ ಆಶೀರ್ವಾದವಾಗಿರ್ತೀರ. ಒಂದು ವೇಳೆ ಶತ್ರು ನಿಮಗೆ ವಿರೋಧವಾಗಿ ಬಂದರೆ, ಅವನು ಒಂದು ದಾರಿಯಲ್ಲಿ ಬರ್ತಾನೆ, 7 ದಾರಿಯಲ್ಲಿ ಓಡುವಾಗ ಯಾರು, ನಾವು ಮಾಡಬಾರ್ದು, ನಾವೆಲ್ಲ ನಾವು ಮಾಡ್ತೀವಿ, ನಾವು ಮಾಡಬಾರ್ದು, ದೇವರು ಮಾಡ್ತಾರಂತೆ. ಒಂದು ನೋಡಿ, ಕಳಂಜಗಳು ತುಂಬಿರ್ತದೆ. ನೀನು ಸಾಲ ತಗೊಳ್ಳಲ್ಲ, ನೀನು ಸಾಲ ಕೊಡ್ತೀಯ, ಎಲ್ಲ ಈ ಆಶೀರ್ವಾದಗಳು ಎಲ್ಲಿ ಅಟ್ಯಾಚ್ ಮಾಡಿದ್ದಾರಂತೆ. ದೇವ್ರು ಹೇಳ್ತಾರೆ, ನನ್ನ ಶಬ್ದ ಕೇಳಿಸ್ಕೊ ನೀನು. ಹಲ್ಲೆಲೂಯ. ಇವತ್ತು ಜನಗಳು ಎಷ್ಟು ಬ್ಯುಸಿ ಆಗಿದ್ದಾರೆ ಅಂತ ಹೇಳುವಾಗ, ಇವತ್ತು ಶಬ್ದ ಕೇಳಿಸ್ಕೊಳ್ಳೋಕೆ ಅವ್ರಿಗೆ ಟೈಮ್ ಇಲ್ಲ. ಇಲ್ಲ, ನಮಗೆ ಅಲ್ಲೇ ಇರೋದು. ಸಿ, ನನಗೆ ಪಾಸ್ಟರ್ ಸುದೇಶ್ ಸೋಮವಾರ ಯಾವಾಗಲೂ ನೀ ಕೂತ್ಕೊಳ್ಳೋಕ್ಕೆ ಕಲ್ತ್ಕೊಳ್ಳಿ, ಕೂತ್ಕೊಳ್ಳೋಕೆ ಕಲ್ತ್ಕೊಳ್ಳಿ, ನೀ ಕೂತ್ಕೊಳ್ಳಿದ್ರೆ ಆಶೀರ್ವಾದ ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ. ಈಗ ನನಗೆ ಗೊತ್ತಾಯಿತು, ನಾ ಕೂತ್ಕೊಳ್ಳುವಾಗ ದೇವರು ನಮ್ಮ ಜೊತೆ ಮಾತಾಡ್ತಾರೆ. ನಮ್ಮ ಜೊತೆ ದೇವರು ಮಾತಾಡುವಾಗ ಆ ಮಾತಿನಲ್ಲೇ ನಮ್ಮ ಜಯವಿದೆ, ಆ ಮಾತಿನಲ್ಲೇ ನಮಗೆ ಬಿಡುಗಡೆ ಇದೆ, ಆ ಮಾತಿನಲ್ಲೇ ನಮಗೆ ಆಶೀರ್ವಾದ ಇದೆ. ಓ, ಅದಕ್ಕೆ ಇವ್ರು ಕೂತ್ಕೋಬೇಕು, ಕೂತ್ಕೋಬೇಕು. ಅವರು ಯಾವಾಗ ಹೇಳ್ತಾರೆ, ಓಡಾಡಬೇಡಿ, ಅಲ್ಲಿ ಇಲ್ಲಿ ಟೈಮ್ ವೇಸ್ಟ್ ಮಾಡಿಬಿಡಿ, ಬನ್ನಿ, ಕೂರಿ 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 ಅಂತಾರೆ. ಹಾಂ, ಈಗ ಗೊತ್ತಾಯಿತು. ಆಮೇ, ಇಲ್ಲಿ ಕೂತ್ಕೊಂಡಿರೋರು ನೀ ಧನ್ಯರು, ಈ ಶಬ್ದವನ್ನು ಕೇಳಿಸೋರು ಧನ್ಯರು. ನೀ ಮಾತ್ರ ಈ ಧನ್ಯ, ಇವತ್ತು ಈ ಕೇಳುವ ಸಂದೇಶವನ್ನು ನೀ ಕೈಕೊಳ್ಳುವುದಾಗಿದ್ದರೆ, ನೀ ಭೂಮಿಲಿ ಎಲ್ಲ ಜನಗಳಿಗಿಂತಲೂ ನಿಮ್ಮನ್ನು ಟಾಪಲ್ಲಿ ನಡೆಸುವರಾಗಿರ್ತಾರೆ. ಚರ್ಚೆಗೆ ಬರುವಾಗ ಹೇಳುವ, ದೇವರೇ ಪಾಸ್ಟರ್ಲ್ಲ ನೀವು ಮಾತಾಡಿ, ಅದನ್ನು ಕೇಳಿಸಿಕೊಳ್ಳುವ ಆ ಮನಸ್ಸನ್ನು ನನಗೆ ಕೊಡಿ ದೇವರೇ ಅಂತ ನೀ ಬನ್ನಿ, ನಿಮ್ಮ ಜೊತೆ ದೇವರು ಮಾತಾಡುವರಾಗಿರ್ತಾರೆ. ಧರ್ಮೋಪದೇಶಕಾಂಡ 28:15 ಹೇಳ್ತದೆ, ನನ್ನ ಮಾತನ್ನು ನೀ ಕೇಳಿದು ಹೋದರೆ ಈ ಶಾಪಗಳೆಲ್ಲ ಬರ್ತದೆ. ಇವತ್ತು ಅನೇಕ ಜೀವಿತಗಳಲ್ಲಿ ಕೆಲವು ತೊಂದರೆಗಳು ಬರಲಿಕ್ಕೆ ಏನು ಕಾರಣ ಗೊತ್ತಾ? ಏನು ಕಾರಣ? ಚರ್ಚೆಗೆ ಬಂದರು ಅವರು, ಬೈಬಲ್ ಓದಿದರು, ದೇವರು ಮಾತಾಡುವಾಗ ಶಬ್ದ ಕೇಳಿಸ್ಕೊಂಡಿಲ್ಲ. ಹಲ್ಲೆಲೂಯ. ಅವ್ರ ಜೊತೆ ಮನೆಯಲ್ಲೇ ಪ್ರಾರ್ಥನೆ ಮಾಡಿರ್ತಾರೆ, ಬರುವ ದಾರಿಯಲ್ಲೇ ಮಾತಾಡಿರ್ತಾರೆ. ಸಿ, ನಿನ್ನೆ ನಾನು ಕೂತ್ಕೊಂಡು ಪ್ರೇ ಮಾಡ್ತಾ ಇದ್ದೆ, ಫಾಸ್ಟಿಂಗ್ ಪ್ರೇಯರ್ ಬರಬೇಕು, ಸ್ವಲ್ಪ ಸಮಯದ ನಾನು ಹಂಗೆ ಕೂತ್ಕೊಂಡು ಸೋಫಾ ಮೇಲೆ, ದೇವರು ಸ್ವಲ್ಪ ಮೊಣಕಾಲಾಗಿ ಪ್ರಾರ್ಥನೆ ಮಾಡಪ್ಪ ಅಂದರು. ನಾನು ಏನು ನೈಟೆಲ್ಲ ಮಾಡಿದ್ವಿ, ಮತ್ತೆ ಏನಂತ ಹಾಗೆ ಕೂತ್ಕೊಂಡು ಮಾಡಿದೆ. ಸರಿ, ಫಾಸ್ಟಿಂಗ್ ಪ್ರೇಯರ್ ಹೊರಟೆ, ಸ್ವಲ್ಪ ದೂರ ಬಂದೆ, ಪೆಟ್ರೋಲ್ ಖಾಲಿ ಆಗಿಬಿಡ್ತು, ಬುಲ್ಲೆಟ್ಟು ತಳ್ಳಕ್ಕೆ ಆಗಲ್ಲ, ಟೈಮ್ ಬೇರೆ ಆಗಿಬಿಟ್ಟಿದೆ. ಎಸ್ ನಾಮದಲ್ಲಿ ಗಾಡಿ ಸ್ಟಾರ್ಟ್ ಆಗಲಿ, ಗಾಡಿ ಎಲ್ಲಿ ಸ್ಟಾರ್ಟ್ ಆಗ್ತದೆ, ಗಾಡಿ ಸ್ಟಾರ್ಟ್ ಆಗಲ್ಲ. ಅಲ್ಲಿ ದೇವರಿಗೆ ಅವಿದ್ಯತೆ ಮಾಡಿದ್ದೀವಲ್ಲ, ದೇವ್ರ ಮಾತು ಕೇಳಿ. ಆಮೇಲೆ ತಳ್ಕೊಂಡು ಹೋಗಿ ಫುಲ್ಲು ದೇವರೆಲ್ಲ ಸುರಿಸ್ಕೊಂಡು ಬಂದು ಪೆಟ್ರೋಲ್ ಹಾಕ್ಸಿದೆ. ಇಲ್ಲ ನೋಡಿ, ನಾ ದೇವರು ಹೇಳುವಾಗ ಕೇಳಿಸ್ಕೊಳ್ಳುವ ಕಿವಿ ನಮಗಿರಬೇಕು. ದೇವರು ಯಾವಾಗ ಬೇಕಾದ್ರೆ ಮಾತಾಡ್ತಾರೆ. ಆಮೇನ್. ಇಲ್ಲಿ ಕೂತ್ಕೊಂಡಿರುವಾಗ ನಿಮ್ಮ ಜೊತೆ ಮಾತಾಡ್ತಾರೆ, ನಿಮ್ಮ ಮನೆಗೆ ಹೋಗುವಾಗ ಮಾತಾಡ್ತಾರೆ. ಬೆನಿಹೀನ್ ಅಂತ ಊರಿದ್ದಾರೆ, ಅವರೊಂದು ಸೇವೆ ಮುಗಿಸಿ ಬಂದರು, ಬೆಳಗ್ಗೆ ಫಸ್ಟ್ ಸೆಕ್ಷನಲ್ಲಿ ಬಂದು ಊಟ ಮಾಡ್ತಾಯಿದ್ರು.
ಅದ್ಭುತಗಳು ಅತಿಶಯಗಳು ನಡೆದಿತ್ತು. ಮಾತಾಡ್ತಿದ್ದಾರೆ ಮಾತಾಡ್ತಿದ್ದಾರೆ, ಉಲ್ಲಾಸ ಇದೆ, ಸಂತೋಷ ಇದ್ದಾರೆ. ಪರಿಶುದ್ಧಾತ್ಮ ಹೇಳಿದ್ರು ಊಟ ಆಯಿತು, ಹೋಗು ಹೋಟ್ಲಿಗೆ ರೆಸ್ಟ್ ತಕೋ, ಪ್ರಾರ್ಥನೆ ಮಾಡು. ಇವರು ಏನು ಮಾಡಿದ್ರಪ್ಪ, ಜೀಸಪ್ಪ ಪರಿಶುದ್ಧಾತ್ಮನೇ ಇಷ್ಟು ಸಂತೋಷ ಇದೆ, ಇಷ್ಟು ಮಾತುಗಳು ಮಾಡಿದ್ಯಾ, ಸ್ವಲ್ಪ ಮಾತಾಡ್ಕೊಳ್ತೀವಿ, ಸ್ವಲ್ಪ ಮಾಡ್ತೀವಿ ಹಂಗೆ ಹೇಗೆ ಅಂತ ಅವ್ರ ಮಾತಿಗೆ ಶ್ರದ್ಧೆ ಕೊಡದೆ ಹೋಗ್ಬಿಟ್ರು. ಇವರು ಬೆಳಗ್ಗೆ ಫಸ್ಟ್ ಸರ್ವಿಸಲ್ಲಿ ಏನು ಹೇಳಿದರು, ಇವತ್ತು ಸಂಜೆ ಬನ್ನಿ, ಇವತ್ತು ಫಸ್ಟ್ ಸರ್ವಿಸಲ್ಲಿ ಏನು ನೋಡಿದರೆ ಬೆಳಗ್ಗೆ ಇದಕ್ಕಿಂತ ಎರಡರಷ್ಟು ದೇವರು ಮಾಡ್ತಾರೆ, ಇದಕ್ಕಿಂತ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಎಲ್ಲ ಮಾತು ಕೊಟ್ಬಿಟ್ಟಿದ್ರು. ಇವ್ರ ಮನೆಗೆ ಹೋದರು, ಹೋಟ್ಲಲ್ಲಿ ಪ್ರಾರ್ಥನೆ ಮಾಡಿದರು, ಸಂಜೆ ಬಂದರು ಕಾರಲ್ಲಿ. ಇವತ್ತು ಸಂಜೆ ಸೂಪರಾಗಿರ್ತದೆ, ಇವತ್ತು ದೊಡ್ಡ ಕಾರ್ಯಗಳು ಮಾಡೋಣ ಬಂದರು, ಆರಾಧನೆ ಸ್ಟಾರ್ಟ್ ಮಾಡಿದ್ರು. ಹಾಡೋಕ್ಕೇ ಆಗ್ತಾ ಇಲ್ಲ, ದೇವರ ಪ್ರಸನ್ನತೆ ಬರಲಿ ಅಂದರೆ ಎಲ್ಲಿ ದೇವರ ಪ್ರಸನ್ನತೆ ಇಲ್ಲ, ಏನು ಬರ್ತಾ ಇರಲ್ಲ. ಅವ್ರು ಹೇಳಿದರು, 1 ಅವರ್ ನನ್ನ ಸೇವೆ ನಾನು ನಡೆಸೋಕ್ಕೆ 10 ಗಂಟೆ ಟೈಮ್ ನಡೆಸಿದ ಹಾಗೆ ಅಷ್ಟು ಕಷ್ಟವಾಯಿತು ನನಗೆ. ದೇವರ ಪ್ರಸನ್ನತೆ ಬರಲಿಲ್ಲ, ಜನಗಳು ದುಃಖವಾಗಿ ಹೋದರು, ಏನಾಗಲಿಲ್ಲ ಅಲ್ಲಿ, ಅಲ್ಲಿ ಪ್ರಸನ್ನತೆಯೇ ಇರಲಿಲ್ಲ. ಅವ್ರೇನು ಮಾಡಿದ್ರು ಗೊತ್ತಾ, ಲಾಸ್ಟಲ್ಲಿ ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಂತ, ಕಣ್ಮುಚ್ಚಿದ ತಕ್ಷಣ ಎಸ್ಕೇಪ್ ಆಗಿಬಿಟ್ರು. ಹೋಟ್ಲಲ್ಲಿ ಹೋದರು, ದೇವ್ರ ಹತ್ರ ಪ್ರಾರ್ಥನೆ ಮಾಡಿ, ದೇವರೇ ಬೆಳಗ್ಗೆ ಅಷ್ಟು ಮಹಿಮೆಯಾಗಿ ನಡೆಸಿದ್ರಲ್ಲ, ಮತ್ತು ಯಾಕೆ ಸರ್ ನನಗೆ ಸಂಜೆ ತಮಿಳ್ ಹೇಳ್ತಾರೆ ಕೌತಿಟ್ಟಿಂಗ್ ಅನ್ನುವರೆ ಸಂಜೆ ಕೈ ಬಿಟ್ಬಿಟ್ಟಿಲ್ಲ ಅಂತ ಹೇಳುವಾಗ ಅವ್ರು ಹೇಳಿದರು, ಅವಿದ್ಯತೆ, ನೀನು ಊಟ ಮಾಡುವಾಗ ನಾನು ಏನು ಹೇಳಿದೆ, ಊಟ ಮುಗಿದಿದೆ, ನೀನು ಹೋಗಿ ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡು ಅಂತ ಹೇಳಿದೆ, ನನ್ನ ಮಾತನ್ನು ನೀನು ಏನು ಮಾಡಿಲ್ಲ, ಕೇಳಿಲ್ಲ, ನನ್ನ ಮಾತನ್ನು ಕಿವಿ ಕೊಡಲಿಲ್ಲ. ದೇವರು ಯಾರು ದೇವರು ಮಾತಾಡುವಾಗ ಯಾರು ಧ್ವನಿ ಕೇಳಿಸ್ಕೊಳ್ಳೋದಿಲ್ಲ, ಯಾರು ದೇವರ ಮಾತಿಗೆ ವಿಧಿಯರಾಗೋದಿಲ್ಲ ಅವ್ರನ್ನ ದೇವರು ಹಾಗೇನೆ ಅಲ್ಲಲ್ಲೋ ಅವರು ವಿಧಿಯರಾಗೋದಿಲ್ಲ, ದೇವ್ರಗಣೆ ಮಾಡಲ್ಲ, ಆದರೆ ಅವರ ಮಾತಿಗೆ ನೀ ವಿಧಿಯರಾಗಿ ನೋಡಿ, ಅಲ್ಲಲ್ಲೋಯ್ಯ ಅಲ್ಲೇ ನಿಮ್ಮ ಆಶೀರ್ವಾದ, ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ದೇವರು ಮಾಡುವ ದೇವರಾಗಿದ್ದಾರೆ. ಇಲ್ಲಿ ಕೂಡ ಅದು ಹೇಳ್ತಿದ್ದಾರೆ, ನನ್ನ ಮಾತು ಮಾತ್ರ ನೀವು ಕೇಳಿಬಿಟ್ರೆ ಎಲ್ಲ ಶುಭಗಳು ನಿಮ್ಮನ್ನು ಇರ್ತದೆ, ನೀವು ಟಾಪಲ್ಲಿ ಇರ್ತೀರಾ ಅಂತ ದೇವರು ವಾಗ್ದಾನ ಮಾಡ್ತಾರೆ. ಯೆರೆಮೀಯ 7ನೇ ಅಧ್ಯಾಯದಲ್ಲಿ 22, 23, 24ನೇ ವಾಕ್ಯದಲ್ಲಿ ಬರೆದುಕೊಳ್ಳಿ. ಯೆರೆಮೀಯ 7ನೇ ಅಧ್ಯಾಯದಲ್ಲಿ ದಯವಿಟ್ಟು ಇದರಲ್ಲಿ ಹಾಕಿಪ್ಪ, ಇದು ಹಾಕಿ 7ನೇ ಅಧ್ಯಾಯದಲ್ಲಿ. ಸರಿ, ಅದು ಓದೋದು ಬೇಡ, ತುಂಬ ಇದೆ, ನನಗೆ 2 ಗಂಟೆದಾಗ ಮಾತಾಡಬೇಕಾಗ್ತದೆ. ದೇವರು ಹೇಳಿದರು, ನನ್ನ ಮೂಲ ಪಿತೃಗಳ ಜೊತೆ ನಾನು ಮಾತಾಡ್ತೀನಿ, ನಾನು ಮಾತಾಡಿದ್ರೆ ಅವ್ರು ನನ್ನ ಮಾತೇ ಕೇಳೋದಿಲ್ಲ. ಯಾರು ಕೇಳೋದಿಲ್ಲ ಅಂತ, ಇಸ್ರೋವೇಲ್ ಜನಗಳು ಅದೇ ಪ್ರಾಬ್ಲಮ್. ಅವ್ರ ಜೊತೆ ದೇವರು ಮಾತಾಡೋಕ್ಕೆ ಇಷ್ಟಪಡ್ತಾರೆ, ಮಾತಾಡೋಕ್ಕೆ ಇಷ್ಟಪಡ್ತಾರೆ, ದೇವರು ಅವ್ರ ಮಾತು ಕೇಳ್ತಾರೆ, ಮಾತು ಕೇಳ್ತಾ ಇಲ್ಲ. ಅಲ್ಲಿ ಅನೇಕ ತೊಂದರೆಗಳಿಗೆ ಅವ್ರ ಒಳಗಾಗಲಿಕ್ಕೆ ಕಾರಣವಾಯಿತು. ಇವತ್ತು ನಾನು ನೀವು ನಾವು ಕೇಳಬೇಕಂತ ಆಸೆ ಪಡ್ತೀವಿ, ಗೊತ್ತಾ ನಿಮಗೆ? ಹಲ್ಲೆಲೂಯ. ದೇವರು ನಮ್ಮ ಜೊತೆ ಮಾತಾಡುವಾಗ ನಾವು ಕೇಳಿಸ್ಕೋಬೇಕು, ನಾವು ಆ ಕೇಳಿಸ್ಕೊಳ್ಳೋದಲ್ಲೇ ದೇವರ ಆಶೀರ್ವಾದ ಇದೆ. ದೇವರು ಮಾತಾಡುವಾಗ ನಾವು ನೋಡ್ತೀವಿ, ಯೋಹಾನ ಬರೆದಿರೋ ಶುಭ ಸಂದೇಶ 10ನೇ ಅಧ್ಯಾಯದಲ್ಲಿ 3, 4, 5 ವಾಕ್ಯಗಳನ್ನು ಓದುವಾಗ ಯೇಸು ಸ್ವಾಮಿ ಹೇಳಿದರು, ಹಾ ಓದಿ. ಸ್ವಂತ ಕುರಿಗಳನ್ನು, ವಾಕ್ಯ ನೋಡಿ ಎಷ್ಟು ಚೆನ್ನಾಗಿದೆ, ಸ್ವಂತ ಕುರಿಗಳನ್ನು ಹೆಸರಿಡಿದ ಕರೆದು ಬಿಡ್ತಾನೆ. ಅದನ್ನೇ ವಾಕ್ಯ ಓದನ್ನ, ಈ ಹಟ್ಟಿಗೆ ಸೇರದಿರುವ ಇನ್ನು ಬೇರೆ ಕುರಿಗಳು ನನಗೆ ಅವೇ ಸಾಕು, ನಿಲ್ಸನ. ಈಗ ಮೊದಲು 3 ವಾಕ್ಯ ಬಂದು ನಮ್ಮ ಬಗ್ಗೆ ಮಾತಾಡಲಿಲ್ಲ ದೇವರು. ಯೇಸು ಸ್ವಾಮಿ ಹೇಳ್ತಾರೆ, ಇಸ್ರೋವೇಲ್ ಜನಗಳ ಬಗ್ಗೆ ಮಾತಾಡ್ತಾರೆ, ಯಹೂದಿಯರ ಬಗ್ಗೆ ಮಾತಾಡ್ತಾರೆ, ನನ್ನ ಕುರಿಗಳು ನನ್ನ ಶಬ್ದವನ್ನು ಕೇಳಿಸ್ಕೊಳ್ತಾರೆ, ನಾನು ಅವ್ರಿಗೆ ಮುಂದೆ ಹೋಗ್ತೀನಂತ ದೇವರು ಎಷ್ಟೋರ ಜೊತೆ ಮಾತಾಡಿ ನೋಡಿದರು, ಆದರೆ ಅವ್ರು ಕಿವಿ ಕೊಡದೆ ಹೋಗ್ಬಿಟ್ರು. ಗೊತ್ತಾ ನಿಮಗೆ, ಯೇಸುವ ಇವ್ರು ನಮ್ಗೆ ಗೊತ್ತಲ್ಲ, ಅದೇ ಜೋಸೆಫ್ ಕಾರ್ಪೆಂಟರ್ ಕೆಲಸ ಮಾಡ್ತಾರಲ್ಲ, ಅವ್ರ ಮಗ ಮರ್ಯಾಳ ಅವ್ರ ಮಗ ತಾನೇ ಇವರು. ಹಾಗೆ ಆ ಕುರುಬನ ನನ್ನ ಶಬ್ದ ಕೇಳದೆ ಹೋಗ್ಬಿಟ್ರು. 16ನೇ ವಾಕ್ಯದಲ್ಲಿ ನನ್ನ ಬಗ್ಗೆ ನಿಮ್ಮ ಬಗ್ಗೆ ದೇವರು ಮಾತಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳ್ತಾರೆ, ಇನ್ನೂ ನನ್ನ ಕುರಿ, ಇನ್ನೂ ನನ್ನ ಹಟ್ಟಿಗೆ ಸೇರಬೇಕಾಗಿರುವ ಅನೇಕ ಕುರಿಗಳಿದೆ, ಅವುಗಳನ್ನು ನಾನು ಸೇರಿಸಿಕೊಳ್ತೀನಿ. ಈಗ ನೋಡಿ, ನಮ್ಮನ್ನು ದೇವರು ಸೇರಿಸಿಕೊಂಡ್ರು. ಈಗ ನಾವು ದೇವರ ಹಟ್ಟಿಗೆ ಬಂದಿದ್ದೀವಿ. ಈಗ 27ನೇ ವಾಕ್ಯದಲ್ಲಿ 3 ಕಾರ್ಯ ಹೇಳ್ತಾರೆ, ಭಾಳ ಇಂಪಾರ್ಟೆಂಟ್. ಈಗ ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂದರೆ, ನನ್ನ ಕುರಿಗಳು ಯಾರು ಗೊತ್ತಾ, ಯಾರದನ್ನೆಲ್ಲ ಬಂದು ನಾವು ಕೂತ್ಕೊಂಡಿದ್ದೀವಿ ನೋಡಿ, ನಿಮಗೆ ಕೆಲಸ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ, ನಿಮಗೆಲ್ಲ ತುಂಬ ಕೆಲಸಗಳಿತ್ತು, ಹೆಣ್ಮಕ್ಳಿಗೆಲ್ಲ ತುಂಬ ಕೆಲಸ ಇತ್ತು, ಮನೆ ಎಲ್ಲ ಬಿಟ್ಟಿಯಾಗಿ ಬಂದಿದ್ದೀವಿ ಗೊತ್ತಾ, ಆ ಶಬ್ದವನ್ನು ಕೇಳೋಕ್ಕೆ ಬಂದಿದ್ದೀವಿ. ಈಗ ದೇವರು ಹೇಳ್ತಾರೆ, ನನ್ನ ಕುರಿಗಳು ನನ್ನ ಶಬ್ದ ಕೇಳ್ತಾರೆ. 2ನೇದು, ಅವುಗಳನ್ನು ನಾನು ಬಲ್ಲನಾಗಿದ್ದೀನಿ. 3ನೇದು, ಅವರನ್ನು ನನ್ನ ಹಿಂಬಾಲಿಸುವರಾಗಿರ್ತಾರೆ. ಈ 1, 2, 3 ವಾಕ್ಯಗಳಲ್ಲಿ ಅನ್ಯರ ಶಬ್ದವನ್ನು ಅವ್ರು ಕೇಳೋದಿಲ್ಲ ಅಂತ ಹೇಳಿದರು. ಇವತ್ತು ನಾನು ಕೇಳ್ತೀನಿ, ನಾನು ನಿಜವಾಗಿಯೂ ಈ ಒಳ್ಳೆ ಕುರುಬನ ಶಬ್ದವನ್ನು ಕೇಳಿಸಿ ಆತನ ಹಿಂದೆ ಹೋಗ್ತಾ ಇದ್ದೀವ, ಇಲ್ಲ ಬೇರೆ ಯಾವುದೋ ಅನ್ಯ ಶಬ್ದ ಕೇಳಿಸಿ ಅದರ ಹಿಂದೆ ಹೋಗ್ತಾ ಇದ್ದೀವಿ ಅಂತ ನಾವೇ ಡಿಸೈಡ್ ಮಾಡಬೇಕು.
ಇವತ್ತೆಲ್ಲರೂ ನಾನು ಹೇಳ್ತೀನಲ್ಲ, ಈ ಕುರುಬನ ಸ್ವರವನ್ನು ಕೇಳಿ ನಾವು ಹೋಗ್ತಾಯಿದ್ದೀವಿ ಅಂತ ನಾವು ಹೇಳೋಕ್ಕಾಗಲ್ಲ. ಹಲ್ಲೆಲೂಯ. ಕೆಲಸ ಮೊದಲು ಏನು ಮಾಡ್ತೀವಿ, ಅವ್ರು ಹಿಂಗೆ ಹೇಳಿದ್ದಾರೆ ನೋಡೋಣ, ಅದನ್ನು ಟ್ರೈ ಮಾಡೋಣ. ಅಲ್ಲಿ ದರ್ಗಾಗೆ ಹೋಗಿ ಹೇಳಿದ್ದಾರೆ, ಆ ದರ್ಗಾಗೆ ಒಂದ್ಸಲ ಹೋಗಿ ನೋಡೋಣ. ಆ ದೇವಸ್ಥಾನದಲ್ಲಿ ಕರ್ಬಿನ ಸೊಪ್ಪಲ್ಲಿ ಹೊಡಿತಾರಂತೆ, ಅದೊಂದು ನೋಡಿ. ಅವ್ರು ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ಆದರೆ ಹೆಸರಿಗೆ ಮಾತ್ರ ಏನಾಗ್ತದೆ, ಯೇಸು ಸ್ವಾಮಿ ಮಕ್ಕಳು ಹಾಗೆ ಇಲ್ಲ. ದೇವರು ಹೇಳಿದರು, ನನ್ನ ಕುರಿಗಳು ನನ್ನ ಶಬ್ದವನ್ನು ಕೇಳಿಸೋದು ಮಾತ್ರ ಅಲ್ಲ, ಅವ್ರು ನನ್ನನ್ನು ಹಿಂಬಾಲಿಸುವರಾಗಿರ್ತಾರೆ. ಅವ್ರು ಏನು ಬಂದರೂ ಕೂಡ ಪರವಾಗಿಲ್ಲ, ಆತನ ಕುರುಬನ್ನು ಅವರಿಗೆ ಜೀವ ಕೊಡೋಕ್ಕೆ ಕೂಡ ಸಿದ್ಧನಾಗಿದ್ದಾರೆ ಅಂತ ತಿಳಿದಿರ್ತಾರೆ. ಅವ್ರ ದಾರಿ ತಪ್ಪುವುದಿಲ್ಲ. ಆಮೆನ್. ನಾನು ನೀವು ದೇವರ ಶಬ್ದವನ್ನು ಕೇಳಿಸುವರಾಗಿ ಇದ್ದರೆ, ನಾವು ಆತನ ಹಿಂಬಾಲಿಸುವುದಾಗಿದ್ದರೆ, ನಾನು ಹೇಳಿದೆ ನೋಡಿ, ಇನ್ನು ಮೇಲೆ ನಿನ್ನೆ ತಂಗ ಹೇಗಿದ್ರು ಪರವಾಗ, ಇನ್ನು ಮೇಲೆ ದೇವರು ಏನು ಹೇಳ್ತಾರೋ ಘನ ಅದನ್ನು ನೀವೇನು ಕಿವಿ ಕೊಟ್ಟು ಕೇಳಿ, ಅದನ್ನು ಮಾಡಿ, ಅದಲ್ಲೇ ಆಶೀರ್ವಾದ ನಿಮಗೆ, ಅದಲ್ಲೇ ನಿಮಗೆ ಜಯ. ಆ ಶಬ್ದನೇ ನಿಮ್ಮನ್ನು ಉನ್ನತ ಪಡಿಸುವುದಾಗಿರ್ತದೆ. ನಿಮಗೆ ಯಾರು ಉನ್ನತ ಪಡಿಸೋಕ್ಕಾಗಲ್ಲ. ನಾನು ಹೇಳ್ತೀನಿ ನೋಡಿ, ನಿಮ್ಮನ್ನು ಯಾರು ಉನ್ನತ ಪಡಿಸೋಕ್ಕಾಗಲ್ಲ. ನೀವು ಕೆಲಸದಲ್ಲಿ ಎಷ್ಟು ನಂಬಿಗಸ್ತರಾಗಿದ್ದು ನೀವು ಕೆಲಸ ಮಾಡಿದರೆ ಕೂಡ ನಿಮ್ಮನ್ನು ದೇವರು ಉನ್ನತ ಪಡಿಸಲಿಲ್ಲ ಅಂದರೆ ಅಲ್ಲಿರುವ ವ್ಯಕ್ತಿಗಳು ನಿಮ್ಮನ್ನು ಉನ್ನತ ಪಡಿಸಲಿಕ್ಕೆ ಆಗೋದಿಲ್ಲ. ಈಗೆಲ್ಲ ನಮಗೆ ಗೊತ್ತು, ಈಗೆಲ್ಲ ಏನು ಮಾಡಿಬಿಟ್ಟಿದ್ದಾರೆ ಕೆಲವು ಜಾತಿಗಳ ಇವರು ಹಿಂದಿಯವರು, ಇವ್ರಿಗೆ ಹಿರುಗಿರು ಸಹ ಇವರಿಗೆ ಅವ್ರನ್ನ ಉನ್ನತ ತರ್ತಾರೆ. ನಮ್ಮ ಫ್ಯಾಕ್ಟ್ರಿಲಿ ಹಾಗೆ ನಡೀತಾ ಇದೆ. ತೆಲುಗುವರ ಆ ತೆಲುಗು ಮ್ಯಾನೇಜರ್ ಇದೆ, ಅವ್ರನ್ನ ಉನ್ನತ ಪಡಿಸ್ತಾರೆ. ಹಾಗೆ ಯಾರೇನೋ ಮಾಡ್ಕೋ. ಅದ್ರ ಬಗ್ಗೆ ನಮ್ಮ ಸಬ್ಜೆಕ್ಟ್ ನಾನು ಹೇಳ್ತೀನಿ ಅಂದರೆ, ನಮ್ಮನ್ನು ಉನ್ನತ ಪಡಿಸೋದು ಯಾರು ಗೊತ್ತಾ, ದೇವರು ಉನ್ನತ ಪಡಿಸುತ್ತಾರೆ. ಯಾವಾಗ ಉನ್ನತ ಪಡಿಸ್ತಾರೆ ಅಂದರೆ, ಈ ಶಬ್ದ ಮಾತ್ರ ನೀವು ಕೇಳಿ, ನಿಮ್ಮ ಮುಂದೆ ಹೋಗ್ತಾ ಇರುವ ಈ ಕುರುಬನನ್ನು ಮಾತ್ರ ಹಿಂಬಾಲಿಸಿ. ನಾಳೆ ಅನ್ಯನ ಸಹಿತ ನಾನು ಮಾಡ್ತಾರೆ, ಕೆಲವು ಅನ್ಯನ ಕಳಿಸಿ ಹಿಂಗೆ ಹಂಗಿಂತ ಮಾಡಿದ್ರೆ ಕೂಡ ಇಲ್ಲ, ನನ್ನ ಕುರುಬನನ್ನು ನಾನು ಹಿಂಬಾಲಿಸ್ತೇನೆ. ಆಮೆನ್. ನೀನು ನಡೆದು ನೋಡಿ, ನಿಮ್ಮ ಜೀವಿತ ಮಹಿಮೆಯಾಗಿರ್ತದೆ. ಈ ಶಬ್ದ ಕೇಳಿಸುವಾಗ ಮೂರು ಕಾರ್ಯಗಳನ್ನು ಇವತ್ತು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಸಿ ದೇವರು ಯಾವಾಗಲೂ ವೈಯಕ್ತಿಕವಾಗಿ ಮಾತಾಡೋಕ್ಕೆ ಇಷ್ಟಪಡ್ತಾರೆ, ಇಂಗ್ಲೀಷಲ್ಲಿ ಪರ್ಸನಲ್ ಆಗಿ. ಆಮೇನ್. ಎಲ್ಲ ಗುಂಪಲ್ಲಿ ಬಂದವ್ರು ಮಾತಾಡುವೆ ದೇವರಲ್ಲ. ಜಕ್ಕಯ್ಯನೇ ನೀ ಬಾ, ನಿಮ್ಮ ಮನೆಗೆ ಬರ್ತೀನಿ. ಪೆತ್ರನೇ ಬಾ, ನೀನು ಮೀನು ಹಿಡಿಯೋಕ್ಕೆ ನಾನು ನಿನ್ನನ್ನು ಮೀನು ಹಿಡಿಯುವಂತೆ ಮಾಡಿದೆ. ಹಾಗೆ ಹೀ ರೀಚಸ್ ಆಫ್ ಎವ್ರಿ ಒನ್. ಇವತ್ತು ಒಬ್ಬೊಬ್ಬರ ಜೊತೆ ದೇವರು ಮಾತಾಡಲಿಕ್ಕೆ ಇಷ್ಟಪಡುವರಾಗಿದ್ದಾರೆ, ಪರ್ಸನಲ್. ಅದಕ್ಕೆ ನೀವು ಒಬ್ಬೊಬ್ಬರು ದೇವರ ಸ್ವರಕ್ಕೆ ಕಾದಿರೋಕ್ಕೆ ನಾವು ಕಲ್ತ್ಕೋಬೇಕು. ನಾವು ಎರಡನೇದಾಗಿ, ದೇವರು ಮಾತಾಡುವಾಗ ಇಂಗ್ಲೀಷಲ್ಲಿ ಇಂಟ್ಯಾಂಜಿಬಲ್ ಅಂತ ಹೇಳ್ತೀವಿ, ಅಂದರೆ ಇದೇ ರೀತಿಯಲ್ಲೇ ಮಾತಾಡ್ತಾರೆ ಅಂತ ದೇವರು ಹೇಳೋಕ್ಕಾಗಲ್ಲ. ಇಲ್ಲಾದರೆ ಅಭಿನೇಶ್ವರ ಸಭೆಯಲ್ಲೇ ದೇವರು ಮಾತಾಡೋದು, ಬೇರೆ ಎಲ್ಲಿ ಮಾತಾಡೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ದೇವರು ಎಲ್ಲಿ ಬೇಕಾದರೂ ಯಾವ ಸಂದರ್ಭದಲ್ಲಿ ಕೂಡ ಮಾತಾಡೋರಾಗಿರ್ತಾರೆ. ನಿದ್ರೆಯಲ್ಲಿ ಕೂಡ ದೇವರು ಮಾತಾಡ್ತಾರೆ ಬೇಕಾದರೆ. ಹಲ್ಲೆಲೂಯ. ನನ್ನ ಸ್ನಾನ ಮಾಡ್ತಿದ್ದೆ, ನಾನು ಸ್ನಾನ ಮಾಡೋಕೆ ಹಾಡು ಕೇಳ್ತೀವಿ ಯಾವಾಗಲೂ. ಒಂದು ಹಾಡು ಮುಗೀತು, ಮುಗಿದ ಮೇಲೆ ಬೇರೆ ಹಾಡು ಹಾಡೋಕ್ಕೆ ನೋಡಿದ್ರೆ ಒಂದು ಮೆಸೇಜಲ್ಲಿ ಅದು ಚೆನ್ನಾಗಿತ್ತು ಮೆಸೇಜ್. ಅದನ್ನು ಸ್ವಲ್ಪ ಕೇಳಿದೆ, ಕೇಳೋಕ್ಕೆ ಇಷ್ಟ ಇಲ್ಲ, ಆದರೆ ಇದು ಕೇಳು ಅಂತ ಅನಿಸ್ತು ಆತ್ಮದಲ್ಲಿ. ಕೇಳಿದೆ ದೇವರು ಹೇಳಿ ಇದೇ ಮೆಸೇಜ್ ಕೊಡು ಅಂತ. ಆ ಮೆಸೇಜ್ ಫುಲ್ಲು ಉಡಿಯೋ ಥರ ಇದೆ ಮೆಸೇಜ್. ನಮಗೇನು ಆ ಮೆಸೇಜ್ ಬಂದು ನಾನು ನೆನ್ನೆ ಕೊಟ್ಟೆ ಮೂರು ಕಾರ್ಯಗಳು ನೆನ್ನೆ ನಾನು ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ ನೆನ್ನೆ. ಆಗ ನೋಡಿ ಕೆಲವು ಸಮಯದಲ್ಲಿ ಆಮೇಲೆ ಅದು ಅಲ್ಲ ಎಲ್ಲರಿಗೂ ಆಶೀರ್ವಾದವಾಗಿತ್ತು. ಹಾಗೆಯೇ ಕೆಲವು ಸಂದರ್ಭದಲ್ಲಿ ದೇವರು ಯಾವಾಗ ಬೇಕಾದ್ರೆ ಮಾತಾಡ, ಸ್ನಾನ ಮಾಡುವಾಗ ಕೂಡ ದೇವರು ಮಾತಾಡ್ತಾರೆ, ಬೇಕಾದರೆ ಗಾಡಿಯಲ್ಲಿ ಹೋಗುವಾಗಲೂ ಕೂಡ ದೇವರು ಮಾತಾಡ್ತಾರೆ, ಬಾರಲ್ಲಿ ಇದ್ದರೆ ಕೂಡ ಮಾತಾಡ್ತಾರೆ. ಅಬ್ಬಾ ನೀನು ರಾಂಗ್ ಪ್ಲೇಸಲ್ಲಿ ಇದೆಯಾ, ನೀನು ಇದು ನಿನ್ನ ಸ್ಥಳ ಅಲ್ಲ ಅಂತ ಮಾತಾಡೋಕ್ಕೆ ದೇವರು ಶಕ್ತನಾಗಿದ್ದಾರೆ. ಸಿನಿಮಾ ನೋಡುವಾಗ ಹೇಳ್ತಾರೆ, ಇದು ನೀನು ನೋಡುವನಲ್ಲ, ನಿನ್ನ ಕಣ್ಗಳು ಪರಿಶುದ್ಧವಾದದ್ದೇನೆ ನೋಡಬೇಕಂತ. ಹೇಗೆ ಬೇಕಾದ್ರೆ ಮಾತಾಡೋದ್ರಿಂದ ನೀವು ಫಿಕ್ಸ್ ಮಾಡಿಬಿಡಬೇಡಿ. ಚರ್ಚಿಗೆ ಹೋದರೆ ಮಾತ್ರ ದೇವರು ಮಾತಾಡ್ತಾರೆ. ನಮ್ಮ ಮನೆಯಲ್ಲಿ ದೇವರು ಮಾತಾಡೋದಿಲ್ಲ ಅಂತ ಮನೆಯಲ್ಲಿ ಇಷ್ಟ ಬಂದಾಗ ಇರಬೇಡಿ, ಮನೆಯಲ್ಲೇ ಮಾತಾಡ್ತಾರೆ. ಎರಡನೇದಾಗಿ ದೇವರು ಯಾವ ರೀತಿಯಲ್ಲಿ ಕೂಡ ದೇವರು ಮಾತಾಡ್ತಾರೆ. ಮೂರನೇದಾಗಿ ದೇವರು ಹಳೆ ಸ್ಟೋರಿಗಳನ್ನು ಮಾತಾಡೋದಿಲ್ಲ, ದೇವರು ಪ್ರೆಸೆಂಟ್ ಮಾತಾಡ್ತಾರೆ. ಅನುದಿನ ಆಹಾರವನ್ನು ನಮಗೆ ಹೇಳಿ ನೀವೇ, ಅನುದಿನ ಆಹಾರವನ್ನು ದಯವ ಅಂದರೆ ನಿಮಗೆ ಏನು ಬೇಕಾಗಿದೆ ಆ ದಿನಕ್ಕೆ ಬೇಕಾಗಿರುವ ಆಲೋಚನೆ ಕೊಡುವ ದೇವರಾಗಿರ್ತಾರೆ. ಅದಕ್ಕೇ ಆತನ ವಾಕ್ಯ ನನ್ನ ಪಾದಕ್ಕೆ ದೀಪ, ದೀಪ ಅಲ್ಲಿ ಇರೋದನ್ನು ತೋರಿಸೋದಿಲ್ಲ, ಎಷ್ಟು ನೆಕ್ಸ್ಟ್ ಹೆಜ್ಜೆಡಕ್ಕೆ ನಿನಗೆ ಬೆಳಕು ಕೊಡುವುದಾಗಿರ್ತದೆ. ಹಾಗೆ ದೇವರು ಪ್ರೆಸೆಂಟ್ ಆಗಿ ಇವತ್ತಿಗೆ ಬೇಕಾಗಿರೋದನ್ನು ನಿಮ್ಮ ಜೊತೆ ಮಾತಾಡ್ತಾರೆ. ಅದಕ್ಕೇ ದೇವ್ರ ಮಕ್ಕಳು ಬೆಳಗ್ಗೆ ನಾವೇನು ಮಾಡಬೇಕು, ದೇವ್ರ ಸಮ್ಮುಖದಲ್ಲಿ ಕಾದಿರಬೇಕು. ನಾವೇನು ಮಾಡ್ತೀವಿ ಅದೆಲ್ಲ ಹಂಗೆ ಹಿಂಗೆಲ್ಲ ಓಡಿ 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 ಲಾಸ್ಟ್ ಕ್ಯಾಲೆಂಡರ್ಲ್ಲಿ ಹೋಗಿದ್ದೀವಿ. ದೇವ್ರು ಏನು ವಾಗ್ದಾನ ಅಂತ ಇದ್ದೀವಿ, ಒಂದು ವಾಗ್ದಾನ ಇರುತ್ತೆ, ನಾನು ನೆಕ್ಸ್ಟ್ ಇಯರಿಂದ ವಾಗ್ದಾನ ಹಾಕಲ್ಲ ಕ್ಯಾಲೆಂಡರಲ್ಲಿ. ಯಾಕೆಂದ್ರೆ ಕೆಲವರು ಅದೇ ಪ್ರಾರ್ಥನೆ ಮಾಡಿಬಿಟ್ಟಿದ್ದಾರೆ, ಬೈಬಲೇ ಮುಟ್ಟೋದಿಲ್ಲ. ಹೋಗುವಾಗ ದೇವರ ಸಾನ್ನಿಧ್ಯ ನಾನು ಮುಂದೆ ಹೋಗ್ತದೆ, ಆ ದೇವರೇ ಇವತ್ತಿನ ಸಾನ್ನಿಧ್ಯ ನಾನು ಮುಂದೆ ಹೋಗಲ್ಲ. ನಿಮಗೆ 24 ಗಂಟೆ ಟೈಮ್ ಕೊಟ್ಟಿದ್ದಾರೆ, ಒಂದು 15 ನಿಮಿಷ ಕೊಡಿ ದೇವರಿಗೆ, ಒಂದು 1/2 ಗಂಟೆ ಕೊಡಿ. ಈ ಚಿಕ್ಕದೇನೋ ಒಂದು ವಾಗ್ದಾನ ಹೌದು, ಹಂಗಲ್ಲ. ಹಲ್ಲೆಲೂಯ.
ನೀವೊಂದು ಕಾರ್ಯ ತಿಳ್ಕೊಳ್ಳಿ, ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತಾರೆ. ವಿಮೋಚನೆ ಕಂಡ 7ನೇ ದಿನದಲ್ಲಿ ಮೋಸೆ ಕೇಳ್ತಾರೆ, ಫಾರೋನು ಮೋಸೆ ಏನು ಕೇಳ್ತಾರೆ ಅಂದರೆ, ದೇವರೇ ನೀವು ಎತ್ತಿಟ್ಕೊಳ್ಳಿ, ಓದೋದು ಬೇಡ, ನಮಗೆ ತುಂಬ ಇದೆ ಸಬ್ಜೆಕ್ಟ್. ಅದರಿಂದ ವಿಮೋಚನೆ ಕಂಡ 3ನೇ ದಿನ 14ನೇ ವಾಕ್ಯ ಮೋಸೆ ಕೇಳ್ತಾರೆ, ದೇವರೇ ಅಲ್ಲಿ ಫಾರೋನ್ ಹತ್ರ ಹೋಗು, ನೀನು ನಾನು ಕಳಿಸಿದ್ದೀನಿ, ನಾನು ಕಳಿಸಿನಿ ಅಂತ ನೀವು ಹೇಳ್ತೀರಲ್ಲ, ನಾನು ಅಲ್ಲಿ ಹೋಗುವಾಗ ಅವ್ನು ಕೇಳ್ತಾನೆ, ನಿಮ್ಮ ದೇವರ ಹೆಸರು ಏನಂದರೆ ನಾನು ಏನು ಹೇಳಬೇಕು? ಅವತ್ತು ಯೇಸು ಇರಲಿಲ್ಲ, ಏನು ಹೇಳಬೇಕು? ದೇವ್ರು ಹೇಳಿದರು, ನಾನು ಇರುವಾತನಾಗಿದ್ದೇನೆ. ನಾನು ಇರುವಾತನಾಗಿದ್ದೀನಿ ಅಂದರೆ, ನಿನ್ನೆ ಇದ್ದೆ, ಇವತ್ತು ಇದ್ದೀನಿ, ನಾಳೆನೂ ಇರ್ತೇನೆ. ಎಮ್ಮೆ ನಮ್ಮ ದೇವರಿಗೆ ಪ್ರಾರಂಭ ಇಲ್ಲ, ಅಂತ್ಯವೂ ಇಲ್ಲ. ನನ್ನ ಸಂದೇಶ ಕೊಡ್ತದೆ ಫಿಲಿಪ್ಪಿಯರ್ 1:5-6 ನಿಮ್ಮಲ್ಲಿ ದೇವರು ಪ್ರಾರಂಭ ಮಾಡಿರುವ ಸತ್ಕ್ರಿಯೆಗಳನ್ನು, ಇಲ್ಲ ಒಳ್ಳೆ ಕಾರ್ಯಗಳನ್ನು ಪ್ರಾರಂಭ ಮಾಡಿರುವ ಆತನು ಯೇಸು ಕ್ರಿಸ್ತನು ಬರುವ ಗಂಟಲು ಅದನ್ನು ನಡೆಸಿ ಮುಗಿಸುವನು ಅಂತ ನಾವು ಅದರಲ್ಲಿ ಓದಿದೆ. ನನ್ನ ಅದೇ ನನ್ನ ಮೆಸೇಜು ಅಂದರೆ, ನಮ್ಮ ಒಬ್ಬೊಬ್ಬರಲ್ಲಿ ಕೂಡ ಒಂದು ಕಾರ್ಯವನ್ನು ದೇವರು ಸ್ಟಾರ್ಟ್ ಮಾಡಿದ್ದಾರೆ, ಅದನ್ನು ದೇವರು ಮುಗಿಸುವರಾಗಿರ್ತಾರೆ. ಇವತ್ತು ನಮ್ಮನ್ನು ದೇವರು ಹಾರಿಸಿಕೊಂಡ್ರು, ಎಷ್ಟು ಜನ ಗೊತ್ತು? ನಾವು ದೇವರನ್ನು ಹಾರಿಸ್ಕೊಂಡಿಲ್ಲ, ದೇವರು ನಮ್ಮನ್ನು ಹಾರಿಸ್ಕೊಂಡ್ರು. ತಂದೆ ನಮ್ಮನ್ನು ಸೆಳೆದುಕೊಂಡ್ರು, ಗೊತ್ತಾ ನಿಮಗೆ? ನಾವು ದೇಶ ದೇವರನ್ನ ಸೆಳೆಯಿಲ್ಲ, ತಂದೆ ನಮ್ಮನ್ನು ಸೆಳೆದುಕೊಂಡ್ರು, ತಂದೆ ನಮ್ಮನ್ನು ಹಾರಿಸಿಕೊಂಡ್ರು. 1 ಯೋಹಾನ 5:19 ಆತನು ನಮ್ಮನ್ನು ಮೊದಲು ಪ್ರೀತಿ ಮಾಡಿದ್ದು. ಹಲ್ಲೆಲೂಯ. ನಾವೆಲ್ಲ ಫಸ್ಟ್ ಪ್ರೀತಿ ಮಾಡಿದ್ದು, ನಮ್ಮನ್ನು ಅವ್ರು ಪ್ರೀತಿ ಮಾಡಿದ್ದಾರೆ. ಅದಕ್ಕೆ ಈ ಭಾನುವಾರದಲ್ಲಿ ನಾವು ಅಲ್ಲಿ ಬಂದು ಈ ಹಾಡುಗಳಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ, ನಾವು ನಿಮ್ಮ ಪ್ರೀತಿಸ್ತೀವಿ ಅಂತ ನಮ್ಮ ಪ್ರೀತಿಯನ್ನು ತೋರ್ಪಡಿಸ್ತಾ ಇದ್ದೀವಿ. 3ನೇದು ಈ ಕಾರ್ಯದಲ್ಲಿ ನೀವು ತಿಳ್ಕೊಳ್ಳಿ, ದೇವರು ಪ್ರತಿ ದಿನ ಬೇಕಾಗಿರೋದನ್ನು ನಿಮ್ಮ ಜೊತೆ ಮಾತಾಡ್ತಾರೆ. ಆಮೆನ್. ದೇವ್ರ ಹತ್ರ ಹೋಗಿ ಹಳೆಯ ಸ್ಟೋರಿಗಳನ್ನು ಮಾತಾಡೋದು ಬೇಡ. ನಾನು ಕೇಳಿ ಸಮಯ ಹೇಳ್ತೀನಿ ನೋಡಿ, ಈ ಪ್ರಾರ್ಥನೆಯಲ್ಲಿ ಹೇಳಿದನೇ ಹೇಳಬೇಡಿ. ಇನ್ಮೇಲೆ ಒಂದೇ ಸರಿ ಪ್ರಾರ್ಥನೆ ಮಾಡಬೇಕು. ಎಲ್ಲರೂ ಹೇಳಿ, ಒಂದೇ ಸರಿ ಪ್ರಾರ್ಥನೆ ಮಾಡಬೇಕು. ನನಗೆ ಕೆಲಸ ಇಲ್ಲ ಅಂತ ತಿಳ್ಕೊಳ್ಳಿ, ನಾನು ಇವತ್ತು ದೇವರ ಸಮ್ಮುಖಕ್ಕೆ ಹೋಗಬೇಕು. ದೇವರೇ ನನಗೆ ಕೆಲಸ ಇಲ್ಲ, ತುಂಬ ದಿವಸದಿಂದ ನಾನು ಕೆಲಸ ಇಲ್ದಿದ್ದೀನಿ. ಯೇಸುವಿನ ನಾಮದಲ್ಲಿ ಯೋಹಾನ 14:14 ಹೇಳ್ತದೆ, ನನ್ನ ನಾಮದಲ್ಲಿ ಏನಾದ್ರು ಕೇಳಿದ್ರೆ ನಾನು ಕೊಡ್ತೀನಿ ಅಂತ ಹೇಳಿದೆ. ದೇವರೇ ಯೇಸುವಿನ ನಾಮದಲ್ಲಿ ನನಗೆ ಒಂದು ಒಳ್ಳೆ ಕೆಲಸ ಕೊಡು ದೇವರೇಪ್ಪ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ದೇವರೇ, ಆಮೇನ್. ಒಂದೇ ಸಾರಿ ಪ್ರಾರ್ಥನೆ. ಮತ್ತೆ ಸೋಮವಾರ ಇದ್ದು, ದೇವರೇ ನನಗೊಂದು ಕೆಲಸ ಕೊಡು ದೇವರೇ. ಮತ್ತೆ ಮಂಗಳವಾರ ಇದ್ದೀವಿ, ದೇವರೇ ನನಗೆ ಕೆಲಸ ಆಗುತ್ತೆ. ಸಾಕಾಗಿದೆ ಇವನಿಗೆ, ಹಂಗೇಳುವೆ. ನಾಳೆ ಹೇಳಬೇಕು, ಸೋಮವಾರ ಹೇಳಬೇಕು, ದೇವರೇ ನಾನು ಪ್ರಾರ್ಥನೆ ಮಾಡಿದ್ದೀನಿ, ನನಗೆ ಕೆಲಸವನ್ನು ನೀನು ಕೊಡುವುದಕ್ಕಾಗಿ ಸ್ತೋತ್ರ ದೇವರೇಪ್ಪ. ಒಂದು ವೇಳೆ ಇವತ್ತು ಇಂಟ್ರಿ ಬರ್ಬೋದು, ಇಲ್ಲದ್ರೆ ಇವತ್ತು ನನ್ನ ಕನೆಕ್ಟ್ ಮಾಡ್ಬೋದು, ಅದಕ್ಕಾಗಿ ಸ್ತೋತ್ರ. ಸೋಮವಾರ ಕೆಲಸ ಸಿಕ್ಕಲಿಲ್ಲ, ಪರವಾಗಿಲ್ಲ, ಮಂಗಳವಾರ ಹೆಜ್ಜೆ ಇಡಿ. ದೇವರೇ ಈ ದಿನ ಕರ್ತನು ನೇಮಿಸಿದ ದಿನ, ಈ ದಿನ ನನ್ನ ಪ್ರಾರ್ಥನೆಗೆ ನೀನು ಸದುತ್ರ ಕೊಟ್ಟಿದೆಯಾ ದೇವರೇಪ್ಪ? ಆ ಸದುತ್ರವನ್ನು ಇವತ್ತು ನಾನು ಹೊಂದಿಕೊಳ್ತೀನಿ. ಸಡನ್ಲಿ ಒಂದು ಫೋನ್ ಬರ್ತದೆ, ಬ್ರದರ್ ಇಲ್ಲಿ ಒಂದು ಕೆಲಸ ಇದೆ, ಬರ್ತೀರಾ? ಆಮೆನ್. ಹಾಗೆಯೇ ಇದು ಬರೀ ಕೆಲಸಕ್ಕೆ ಮಾತ್ರ ಅಲ್ಲ, ನೀವು ಯಾವ ವಿಷಯಕ್ಕೆ ಪ್ರಾರ್ಥನೆ ಮಾಡಿದಿರೋ ಒಂದೇ ಸರಿ ಪ್ರಾರ್ಥನೆ. ದೇವರ ವಾಕ್ಯ ಹೇಳ್ತಿದೆ, ನೀವು ಏನು ಬೇಡಿಕೊಂಡ್ರಿ ಅದನ್ನು ಹೊಂದಿಕೊಂಡಂತ ನಂಬಿ. ಯಾರಾದರೂ ಮದುವೆ ಆಗಬೇಕಂತ ನಮ್ಮ ಪ್ರಾರ್ಥನೆ ಮಾಡಿದರೆ ಮತ್ತೆ ಡೈಲಿ ಹೋಗಿದ್ದೀವಿ, ಮದುವೆ ಆಗಬೇಕು ದೇವರೇ, ಮದುವೆ ಆಗಬೇಕು. ಇಲ್ಲ ದೇವರೇ, ಒಂದು ಒಳ್ಳೆ ಜೊತೆಗಾರನನ್ನು, ಇಲ್ಲ ಜೊತೆಗಾರಿ ಕೊಡ್ತೀನಿ ಅಂತ ನೀನು ಹೇಳಿದೀಯಾ, ತಕ್ಕ ಸಮಯದಲ್ಲಿ ನೀನು ಅದನ್ನು ಕೊಡುವುದಕ್ಕಾಗಿ ಸ್ತೋತ್ರ ದೇವರಪ್ಪ. ಆ ಸಮಯಕ್ಕಾಗಿ ನಾನು ಕಾದಿದ್ದೀನಿ ದೇವರಪ್ಪ. ಇವತ್ತಿರ್ಬೋದು ದೇವರೇ, ನಾಳೆ ಇರ್ಬೋದು ದೇವರೇ, ನಿನ್ನ ಸಮಯ. ಹಾಗೆ ನೀವು ನಂಬಿಕೆಯನ್ನು ಆಕ್ಟಿವೇಟ್ ಮಾಡಬೇಕು. ಆಮೇನ್. ಇಲ್ಲಿ 3ನೇದಾಗಿ ನಾನು ನೋಡುವ ಸಮಯದಲ್ಲಿ ಆತನ ಇರುವಾತನ ಆಗಿದ್ದಾನೆ. ಪ್ರತಿ ದಿನ ನಮ್ಮ ಜೊತೆ ದೇವರು ಮಾತಾಡಲಿಕ್ಕೆ ಇಷ್ಟಪಡುವ ದೇವರಾಗಿದ್ದಾರೆ. ನೋಡಿ, ದೇವರ ಶಬ್ದ ನೀವು ಕೇಳಿಸ್ಕೊಳ್ಳುವಾಗ ಏನಾಗ್ತದೆ ಗೊತ್ತಾ? ನಿಮಗೆ ನಂಬಿಕೆ ಬರ್ತದೆ. ಯೇಸು ಸ್ವಾಮಿ ಹೇಳಿದರು, ಮತ್ತಾಯ 4:4 ಮನುಷ್ಯರು ರೊಟ್ಟಿ ತಿಂದು ಮಾತ್ರ ಜೀವಿಸಲ್ಲ, ಅವನು ನನ್ನ ಬಾಯಿಂದ ಹೊರಡು ಒಂದು ಮಾತಿನಿಂದ ಜೀವಿಸ್ತಾರೆ ಅಂತ ಹೇಳುವ ಸಮಯದಲ್ಲಿ, ಇವತ್ತು ನೋಡಿ ಎಷ್ಟೋ ಮಾತುಗಳನ್ನ ನಾವು ಕೇಳ್ತಾ ಇದ್ದೀವಿ. ವಾರಕ್ಕೆ 3 ನಾವು ಕೇಳ್ತಾ ಇದ್ದೀವಿ, ಮತ್ತು ಯಾಕೆ ನಮಗೆ ಇನ್ನೂ ಏನಾಗಲಿಲ್ಲ ಅಂತ ಹೇಳುವ ಸಮಯದಲ್ಲಿ, ಅದು ಲೋಗೋಸ್, ಅದು ಒಂದೇ ದೇವರ ವಾಕ್ಯ. ಕೀರ್ತನೆಯಲ್ಲಿ ಓದ್ತೀವಿ, ಕೀರ್ತನೆ 119:89 ಓದಿ. ಕೀರ್ತನೆ ಅದು ಆ ದೇವರ ವಾಕ್ಯ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ, ಅದು ಪರ್ಮನೆಂಟ್, ಅದು ಮಾರ್ಪಡೆದಿರುವ ವಾಕ್ಯ. ಈ ಲೋಗಸ್ ನಮಗೆ ರೇಮವಾಗಿ ಬರಬೇಕು, ಅಂದರೆ ಈ ವಾಕ್ಯ ನಿಮಗೆ ಪರ್ಸನಲ್ ಆಗಿ ಬರಬೇಕು. ಈ ಪರ್ಸನಲ್ ಆಗಿ ಹೇಗೆ ಬರ್ತದೆ ಅಂತ ಹೇಳೋ ಸಮಯದಲ್ಲಿ, ನೀವು ಆತುರದಿಂದ ನೀವು ಎದುರು ನೋಡಿ ದೇವರ ಸಮ್ಮುಖದಲ್ಲಿ ಬರುವಾಗ ಈ ಸಂದೇಶದಲ್ಲೇ ನಾನು ಹೇಳ್ತೀನಿ ನೋಡಿ, ನಿಮ್ಮ ಜೊತೆ ರೇಮವಾಗಿ ಮಾತಾಡ್ತಾರೆ. ಅಂದರೆ ದೇವರು ಆ ಲೋಗಸಿಂದ ನಿಮ್ಮ ಜೊತೆ ನಿಮ್ಮ ವೈಯಕ್ತಿಕವಾಗಿ ಮಾತಾಡ್ತಾರೆ. ಕೆಲವು ಸಮಯದಲ್ಲಿ ಎಷ್ಟು ಜನ ನೋಡಿದ್ದೀರಾ, ಬೈಬಲ್ ಎಷ್ಟೋ ದಿನ ಓದಿರ್ತೀರಾ, ಒಂದು ಕೀರ್ತನೆ 23 ಅಂತ ಓದಿರ್ತೀರಾ, ಅಷ್ಟು ಅರ್ಥ ಆಗಿರೋದಿಲ್ಲ.
ಅದು ಒಂದು ದಿವಸ ಸಡನ್ನಾಗಿ ಗೊತ್ತೀರಾ ಆ ವಾಕ್ಯ ನಿಮಗೆ ಅರ್ಥ ಆಗ್ತದೆ. ಅದೇ ರೇಮ ಮನೆ ಕೂಡ ಹೇಳ್ತಾ ಇದ್ರು, ದೇವ್ ಯಾರೋ ಒಬ್ಬರು ನನ್ನ ಜೊತೆ ದೇವರು ವಾಕ್ಯ ಓದ್ತದೆ ಮಾತಾಡಿದೆ. ಅದೇ ಹಲಲುಯ್ಯ, ನೀವೆಷ್ಟು ಸಮಯ ಓದಿರ್ತೀರಾ ಆದರೆ ಇವತ್ತು ನಿಮ್ಮ ಜೊತೆ ಮಾತಾಡುವಾಗ ಅದು ನಿಮಗೆ ಸ್ಪರ್ಶಿಸ್ತಾ ಇದೆ, ಅದು ನಿಮಗೆ ಅನಿಸ್ತದೆ ಇದು ನನ್ನ ಜೊತೆನೆ ದೇವರು ಮಾತಾಡ್ತಾ ಇದ್ದಾರೆ. ಹಲಲುಯ್ಯ, ಆ ಮಾತಾಡ್ತಾರೆ ನೋಡಿ, ಆ ಶಬ್ದ ತಪ್ಪುವುದಿಲ್ಲ, ಅದು ನಿಮ್ಮ ಕಾರ್ಯವನ್ನು ನೆರವೇರಿಸುವುದಾಗಿರ್ತದೆ. ಅದಕ್ಕೆ ದೇವರ ಶಬ್ದಕ್ಕೆ ಕಾದಿರಬೇಕು. ಹೇಗೆ ಕಾದಿರಬೇಕು? ನಾನು ಹೇಳ್ತೀನಿ, ನಮ್ಮ ಯೇಸು ಕ್ರಿಸ್ತನೇ ನಿಮಗೆ ಒಳ್ಳೆಯ ಉದಾಹರಣೆ. ಅವ್ರಿಗಿಂತ ಒಳ್ಳೆಯ ಉದಾಹರಣೆ ಯಾರೂ ಇಲ್ಲ, ಯಾರು ಕೊಡಗು ಆಗಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಯೆಶಾಯ 50:5 4, 5, 6 ವಾಕ್ಯಗಳನ್ನು, 5 ಕಾರ್ಯಗಳನ್ನು ನಾನು ಹೇಳ್ಕೊಡ್ತೀನಿ. ಎಲ್ಲರಲ್ಲಿ 5 ಕಾರ್ಯಗಳು ಜ್ಞಾಪಕ ಇಟ್ಕೊಳ್ಳಿ. ನಾಳೆಯಿಂದ ಯೇಸುವೆ ನಮ್ಮ ಹೆಜ್ಜೆ ಜಾಡು. ಅಲ್ಲಲ್ವಯ್ಯ, ಅವ್ರ ಹೆಜ್ಜೆ ಬಿಟ್ಟು ಹೋಗಿದ್ದಾರೆ, ಅದನ್ನೇ ಫಾಲೋ ಮಾಡಬೇಕು, ಬೇರೆ ಒಂದು ಹೆಜ್ಜೆ ಇಡಬಾರ್ದು ನಾವು. ಅಲ್ಲಲ್ವಯ್ಯ, ಏನು ಮಾಡಿದ್ರಲ್ಲಿ ವಾಕ್ಯ ಹೇಳ್ದೋಡು, ಯೇಸು ಸ್ವಾಮಿನೇ ಹೇಳ್ತಾರೆ. ಹಾಂ, ಬಳ್ಳಲಿ ಹೋಗಿರೋರನ್ನ ಸುಧಾರಿಸುವುದಕ್ಕೆ, ನೆನಪಿಟ್ಕೊಳ್ಳಿ, ಸುಧಾರಿಸುವುದಕ್ಕೆ. ಹಾಂ, ಶಿಕ್ಷಿತರ ನಾಲ್ಗಿನ ದಯಪಾಲಿಸಿದ್ದಾರೆ. ಇವತ್ತು ನೋಡಿ, ಎಲ್ಲ ಕೆಲವರಿಗೆ ದೇವ್ ಎಬ್ಬಿಸ್ತಾರೆ, ಏಪ ಹೇಳು ಹೇಳು ಪ್ರಾರ್ಥನೆ ಮಾಡು. ಅವ್ರು ಇಲ್ಲೇ ಯೇಸು, ಇರಿ ಸ್ವಾಮಿ, ಯೇಸು ಸ್ವಾಮಿ, ರಾತ್ರಿ ಎಲ್ಲ ಟೈರ್ಡ್ ಆಗಿದೆ. ನಾನು ರಿಯಲ್ ಹೇಳ್ತೀನಿ ನೋಡಿ, ಕೆಲವ್ರನ್ನ ದೇವ್ರು ಎಬ್ಬಿಸಿದ್ದಾರೆ. ನಮ್ಮ ದೇವ್ರು ಮಾತಾಡೋ ದೇವ್ರ, ಕೆಲವ್ರು ಎಬ್ಬಿಸಿದರೆ ಅವ್ರು ಬೆಡ್ಶೀಟ್ ಹಾಕಿ ಏನು ಚೆನ್ನಾಗಿ ಮಲಗ್ತಾ ಇದ್ದಾರೆ. ಸ್ವಲ್ಪ ಹೇಳಬೇಕು ದೇವ್ರ ಶಬ್ದಕ್ಕೆ, ಯಾಕೆಂದರೆ ಅವ್ರ ಶಬ್ದದಲ್ಲೇ ನಿಮ್ಮ ಪ್ರಮೋಷನ್ ಇದೆ, ಅವರ ಶಬ್ದದಲ್ಲೇ ನಿಮ್ಮ ಆರೋಗ್ಯ ಇದೆ. ಡಾಕ್ಟ್ರ್ ಬರೆದುಕೊಟ್ಟಿರಲಿ, ನೀವು ಮುಂದೆ 3 ಸೆದ್ಬಿಡ್ತಿದ್ದ ಬರ ಅವ್ರು ಹೋಗ್ಬಿಡ್ತಾರೆ. ಬರೆದುಕೊಟ್ಟವರು ನಿಮ್ಮನ್ನು ಬದುಕಿಸೋಕ್ಕೆ ದೇವರಿಂದ ಸಾಧ್ಯ. ಎಷ್ಟು ಕೇಸ್ಗಳನ್ನ ನೋಡಿದ್ದೀವಿ. ಆಮೆನ್. ಎಬ್ಬಿಸಿ, ಎಚ್ಚರಿಸಿ. ಎದುರು ಬೀಳಿಲ್ಲ, ಸುಮ್ಮಿರಮ್ಮ, ಏನು ಯಾವಾಗ ನೋಡಿದ್ರೆ ಸ್ವಲ್ಪ ನಿದ್ರೆ ಮಾಡೋಕೆ ಬಿಡಿ, ಎದುರು ಬೀಳೋದು ಅಮ್ಮಗೆ ಅಪ್ಪಗೆಲ್ಲ. ಚರ್ಚಿಗೆ ಬಾ, ಪ್ರೇಯರ್ ಬಾ, ಬೈಬಲ್ ಸ್ಟಡಿ ಇದೆ. ಏನು ಬೈಬಲ್ ಸ್ಟಡಿ, ಏನು ವಾಕ್ಯ ಕೇಳಿ ಏನಾಗ್ಬಿಡುತ್ತೋ, ಎದುರು ಬೀಳೋದು. ಯೇಸು ಸ್ವಾಮಿ ಎದುರು ಬೀಳಲಿಲ್ಲ, ವಿಧೇಯತೆ.